ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿಯಿಟ್ಟು ನನ್ನನ್ನು ಆರಿಸಿ ತೆಗೆದೆ ಅರ್ಹ ಇನ್ನೊಂದು ವಿಶೇಷವಾದಂತಹ ಮಾತನ್ನು ಹೇಳಿ ಇಷ್ಟಪಡ್ತೇನೆ. ಕಾರಣ ದೇವರಂತೆ ಕಾಲಿದ್ದ ವೇಳೆ ಚರ್ಚ್ಗೆ ಬಂದು ಬಂದಿದ್ದೇನೆ, ಚರ್ಚ್ ಬಂದು ಹೋಗ್ತಾನೆ ಹೌದಾ, ಪ್ರತಿ ವಾರ ಬರೋಣ ಬಂದಿದ್ದೇನೆ. ನಮ್ಮ ನಿರೀಕ್ಷೆ ಇಲ್ಲ, ನಾನು ಪರಲೋಕಕ್ಕೆ ಹೋಗ್ತೇನೆ, ಈ ಸ್ಥಳಕ್ಕೆ ಬರ್ತಾ ಇದ್ದೇನೆ, ನನ್ನನ್ನ ಪರಲೋಕಕ್ಕೆ ಸಿದ್ಧಪಡಿಸ್ತಾ ಇದ್ದಾವೆ ವಾಕ್ಯ, ಈ ಪ್ರಸಂಗಗಳನ್ನು ನನ್ನ ಪರಲೋಕಕ್ಕೆ ರೂಪಿಸ್ತಾ ಇದೆ ಎಂದು ಒಳಗಡೆ ಬಗ್ಗೆ ಹೊರಗಡೆ ಹೇಳ್ಕೊಳ್ರಿ. ಸಭೆಗೆ ಬಂದು ಪ್ರತಿ ವಾರ ಎರಡು ಗಂಟೆ ಸಮಯ ಕಾಲ ಕಳೆದು ನಾವು ಹೋಗ್ಬಿಡೋದ್ರಿಂದ ನಿಜವಾಗಿಯೂ ಇಲ್ಲಿ ಮುಂದೆ ಕೊಡ್ತಿರತಕ್ಕಂತಹ ವಾಕ್ಯ, ಇಲ್ಲಿ ನಾನು ಅನುಭವಿಸುವಂತಹ ಪರಿಶುದ್ಧಾತ್ಮನ ಪ್ರಸನ್ನತೆ ಆ ಸಾನ್ನಿಧ್ಯ ನಿಜವಾಗಿಯೂ ನನ್ನನ್ನು ಪರಲೋಕಕ್ಕೆ ಸಿದ್ಧಪಡಿಸ್ತಾ ಇದೆ ಅನ್ನೋ ನನ್ನ ಪ್ರಶ್ನೆ. ಇವತ್ತು ನನ್ನನ್ನು ನಾನು ನನ್ನ ಪ್ರಶ್ನೆ ಆಗಿರುತ್ತೇನೆ, ಈ ಸೇವೆ ಮಾಡ್ತಿದ್ದೇನೆ, ಈ ಸೇವೆ ಕಾರಣಗಳು ಅನೇಕ ಏಳು ಬೀಳು ಹಾಕಿ ಹೋಗುವುದು ತಪ್ಪುಗಳು ಸರಿಗಳು ಅನೇಕ ಕಾರಣವಾಗಿ ಹೋಗಿದೆ. ಆದ್ರೆ ಇವತ್ತು ನಾನು ಹೇಗಿದ್ದೇನೆ ಪರಲೋಕಕ್ಕೆ ನಿಜವಾಗಿ ನಾನು ಹೋಗ್ತೀನ ಅನ್ನೋ ಪ್ರಶ್ನೆ ನಾನು ಇವತ್ತು ನಮ್ಮ ನಿಮ್ಮ ಒಬ್ಬರು ನಾನು ಪ್ರೀತಿ ತೆಗೆದುಕೊಳ್ತೇನೆ. ನಿಜವಾಗಿ ನಾನು ಸ್ವರ್ಗಕ್ಕೆ ಪರಲೋಕ ಸ್ವರ್ಗ ಕೆಲವರು ಮೋಕ್ಷ ಅಂತ ಹೇಳ್ತಾರೆ, ನಿಜವಾಗಿ ನಾನು ಹೋಗ್ತೀನ. ಯೇಸು ಸ್ವಾಮಿನ ಕಂಡುಕೊಳ್ಳುವ ಉದ್ದೇಶ ಅವರ ಸರಿ ಈ ಲೋಕದಲ್ಲಿ ಬದುಕಿರೋವರೆಗೂ ಸುಖವಾಗಿ ಮಾಡಬೇಕು ಅನ್ನೋದಕ್ಕೆ ಮಾತ್ರ, ಈ ಲೋಕದಲ್ಲಿ ಸುಖವಾಗಿ ಬದುಕಬೇಕು ಅನ್ನೋ ಆಸೆ ಮಾಡ್ತೀವಿ. ನಿಜ ಬಿಟ್ರೆ ನಿನ್ನ ನನ್ನ ಆತ್ಮ ಎಲ್ಲಿಗೋದು ಹೊಸದಾಗ ಕೇಳಿಸ್ಕೊ, ನನ್ನ ನಿಮ್ಮ ಆತ್ಮ ನರಕಕ್ಕೆ ಹೋಗಬಾರ್ದು, ದೇವರ ಸನ್ನಿಧಿಗೆ ನಮ್ಮ ಸ್ವರ್ಗಕ್ಕೆ ಪರಲೋಕಕ್ಕೆ ಹೋಗ್ಬೇಕು ಅನ್ನುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ನನ್ನನ್ನು ಕರೆದಿರೋದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ಕರೆದಂತ ಉದ್ದೇಶಗಳಾಗಿದೆ. ನಾವು ಪರಲೋಕಕ್ಕೆ ಹೋಗೋದಕ್ಕೋಸ್ಕರವಾಗಿ ಸಭೆ ಬರ್ತೀವಿ. ಈ ಸಭೆಯಲ್ಲಿ ನೀವು ಉಸಿರುಗೋವರೆಗೂ ಇಲ್ಲೇ ಉಳ್ಕೊಳ್ತೀನಿ ಅನ್ನೋ ಉದ್ದೇಶ ಸಮಯ ಕರೆಸ್ತೇನೆ. ಆದ್ರೆ ಒಂದೇ ಒಂದು ಗುರಿ, ನಾನು ನೀನು ಪರಲೋಕ ಸೇರ್ತೇನೆ. ಏನ್ ತಿಳಿ ಸೇರ್ಬೇಕು? ಪರಲೋಕ ಸೇರ್ತೇನೆ. ಹಾಗಿದ್ರೆ ವಾಕ್ಯವನ್ನ ಕೇಳಿ ಕೇಳಿಸ್ಕೊಳ್ರಿ. ಕೆಲವು ವಸ್ತು ಬರ್ತಾರೆ, ಏನಕ್ಕೆ ನನಗೆ ಕಷ್ಟ ಇದೆ, ನನಗೆ ಬಿಡುಗಡೆ ಆಗಲಿ ಅಂತ ಬರ್ತದೆ. ಬಿಡುಗಡೆ ಆದ ನಂತರ ಯಾವ ಉದ್ದೇಶಕ್ಕೆ ದೇವರನ್ನು ಬಿಡುಗಡೆ ಮಾಡುವ ಸತ್ಯವನ್ನು ತಿಳಿಸಿ ಅವರು ಪರಲೋಕಕ್ಕೆ ಹೋಗಬೇಕು ಅನ್ನೋ ನಿರೀಕ್ಷೆ ಒಳಗೆ ಉಂಟಾಗ್ತದೆ. ಹಳೆಯ ವಿಶ್ವಾಸ ಅನೇಕ ವರ್ಷಗಳಿಂದ ಬರುತ್ತಾರೆ. ದೇವ ಜನರು ಯೇಸುವನ್ನ ತಿಳ್ಕೊಂಡಂತವರು ನಿಮಗೆ ಮಾತ್ರವನ್ನು ಕೇಳಿದ ನಂತರ ನಿಮ್ಮ ಪ್ರತಿ ದಿನದ ಆಗು ಹೋಗಲು ಸೋಮವಾರ ಮತ್ತೆ ಬರುವ ಮಾತನಾಡುವವರೆಗೆ ನಾನು ನಿಜವಾಗಲೂ ಪರಲೋಕಕ್ಕೆ ಸಿದ್ಧವಾಗುವಂತೆ ನಾನು ಬರುತ್ತಿದ್ದೇನೆ. ನಾನು ಇವತ್ತು ಸತ್ತು ಅಥವಾ ಯೇಸು ಸ್ವಾಮಿ ಇವತ್ತು ಮತ್ತೆ ಎರಡನೇ ಸಾರಿ ಬಂದು ಬಿಟ್ಟು ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅನ್ನುವಂತ ನಿರೀಕ್ಷೆ ಪ್ರತ್ಯೇಕ ವಿಶ್ವಾಸಗಳಲ್ಲಿ ಕಾಣ್ತಾ ಇದ್ದೀನಿ. ತುಂಬಾ ಜನರಲ್ಲಿ ಅದರಿಂದ ಇವತ್ತಿನ ಪ್ರಸಂಗವನ್ನು ಹೇಳಿಸಿಕೊಂಡ್ವಿ. ಹೇಗಾದರೂ ನಾವು ಪರಲೋಕವನ್ನು ಒಪ್ಪಿಕೊಳ್ಳೇಬೇಕು ಅನ್ನುವಂತಹ ದೇವರ ಉದ್ದೇಶ ದೇವರ ಚಿತ್ತವನ್ನ ನಾವು ನೆರವೇರಿಸೋಣ. ದೇವರ ಚಿತ್ತೆಯನ್ನು ನೀನು ನಾನು ಪರಲೋಕಕ್ಕೆ ಹೋಗ್ಬೇಕು. ಮೊದಲಿಗೆ ಎರಡನೇ ಅಧ್ಯಾಯ ಹೊಸ ಬರವಣಿಗೆಯಲ್ಲಿ ಪೇಜ್ ನಂಬರ್ 265 ಹೊಸ ಬರವಣಿಗೆಯಲ್ಲಿ ಪೇಜ್ ನಂಬರ್ 265 ಒಂದು ಪೇಜ್ ನಂಬರ್ 1 ತಿಂಗಳಿಗೆ ಎರಡನೇ ಅಧ್ಯಾಯ ಅದರ 4ನೇ ವಚನದಲ್ಲಿ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ
ಆತನ ಚಿತ್ತವಾಗಿದೆ. ಯೇಸುವಿನ ಭಾವಿಯ ಚಿತ್ತ ಏನಂದೆ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೊಂಡೊಂದೇ ದೇವರ ಚಿತ್ತ. ನನಗೆ ಕಷ್ಟ ಇತ್ತು ಮಾಸ್ರೆ, ಯೇಸ್ವಾಮಿ ನಂಬಿದ ತಕ್ಷಣ ವಾಸಿ ಆಗಬೇಕು. ನೀವು ಎಲ್ಲಾ ಪ್ರಕಾರವಾಗಿ ಕೆಟ್ಟದಲ್ಲಿ ಲೋಕದಲ್ಲಿ ನೀವು ಇಷ್ಟು ವರ್ಷ ಜೀವಿಸಿದಂತೆ ಜೀವಿಸ್ಲಿಕ್ಕಲ್ಲ ಯೇಸು ಸ್ವಾಮಿ ನಿಮ್ಮನ್ನು ಬೆಳೆಸಿದ್ದು ನನ್ನ ಕಾರಣ. ಕರ್ಮದ ಉದ್ದೇಶ ನನ್ನನ್ನು ನಿಮ್ಮನ್ನ ಪರಲೋಕಕ್ಕೆ ಆ ನರಕದಿಂದ ತಪ್ಪಿಸಿ ಸತ್ಯ ದೇವರ ಸ್ವತೆಗೆ ಪಾಡಿ ಉದ್ದೇಶವನ್ನು ಕರೀತ. ಆದ್ರಿಂದ ಅದು ತಮ್ಮಲ್ಲಿ ಬರಲಿ. ಹಾಗಾಗಿ ಇವತ್ತಿನ ಹೊಸಕ್ಕೆ ನಾವು ಹೋಗೋಣ. ಕೊರಿಂದವರಿಗೆ ಬರೋ ಮೊದಲನೇ ಪತ್ರಿಕೆ, ಕೊರಿಂದವರಿಗೆ ಬರೋ ಮೊದಲನೇ ಪತ್ರಿಕೆ ಕಳೆದ ವಾರದ ಪರಿಶುದ್ಧಾತ್ಮ ಕುರಿತಾಗಿ ಮಾತಾಡಿದೆ. ಆ ಪರಿಶುದ್ಧಾತ್ಮನ ಕಾರ್ಯ, ಆ ಪರಿಶುದ್ಧಾತ್ಮನ ಕೆಲಸ ಏನು ಕುರಿತಾಗಿ ಧ್ಯಾನ. ಕೊರಿಂದವರಿಗೆ ಬರೋ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ, ಕೊರಿಂದವರಿಗೆ ಬರೋ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ ಅದರ 49ನೇ ವಚನವನ್ನು ಯಾರಾದರೂ ಇಲ್ಲಿ ಯಾರ ಬಗ್ಗೆ ಹೇಳಲ್ಪಡ್ತಾ ಇದೆ? ನಿನ್ನ ಬಗ್ಗೆ, ನನ್ನ ಬಗ್ಗೆ. ಗಮನಿಸಿ, ಕಳೆದ ಶುಕ್ರವಾರ ಉಪವಾಸ ಪ್ರಾರ್ಥನೆ ಕೂಡ ನಾನು ಮಾತನಾಡ್ತಾ ಇದ್ದೆ. ನಾವು ಅಂತ ಇದೆಯಲ್ಲಿ ಯಾರು ಯಾರದು ನಾವು ಹುಟ್ಟಿಯಲ್ಲಿ ಅದು ನಾವು ನಾವು ತೆಗೆದುಕೊಳ್ಳಬೇಕು. ನಾನೇ ಒಂದು ಮಧ್ಯದಲ್ಲಿ ಕೇಳಬೇಕು. ನಾವು ಮಣ್ಣಿನಿಂದ ಹುಟ್ಟಿದವರ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಈ ಲೋಕದಲ್ಲಿ ಮಣ್ಣಿನಿಂದ ಹುಟ್ಟಿದವರು ಯಾರು? ಆದಾಮ. ಆದಾಮನನ್ನು ಮಣ್ಣಿನ ಹುಟ್ಟಿ ಮಾಡಿ ಆತನ ಸಾರೂಪ್ಯವನ್ನ, ಮೀನ್ಸ್ ಆತನ ಹೋಲಿಕೆಯನ್ನ, ಆತನ ಸ್ವರೂಪವನ್ನ ಮನುಷ್ಯನು ಹೇಗಿದ್ದಾನೆ. ಇವತ್ತು ಸೈನ್ಸ್ ಹೇಳ್ತದೆ, ಅಥವಾ ಜನ ಹೇಳ್ತಾರೆ ಅಂತ ಮಂಗರಿಂದ ಮಾನ ಮಾಡ. ಅವರು ಮಂಗರಿಂದ ಬಂದಿರ್ಬೋದು, ನಾನು ಮನುಷ್ಯನಿಂದ ಬಂದಿರ್ಬೋದು. ನಾನು ಯಾಕೆ ಬಂದಿರೋದು? ಅದಕ್ಕೆ ಬಂದಿರುತ್ತದೆ ಮಣ್ಣಿನಿಂದ ಉಂಟಾದವನ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಂತ ನಾವು. ಹಾಗಿದ್ರೆ ಆದಾಮನ ನೀವು ಉಂಟು ಮಾಡಿದ್ರು, ಆದಾಮನ ಹಾಗೆ ನಾವು ಸೃಷ್ಟಿಸಿದ್ದೇವೆ. ಈ ದೇಹ ಯಾರಿಗೆ ಹೋಲಿಕೆಯಾಗಿದೆ? ಆದಾಮನಿಗೆ. ಮಣ್ಣಿನಿಂದ ಹುಟ್ಟಿದವರ ಸಾರೂಪ್ಯವನ್ನು ಧರಿಸಿಕೊಂಡಿದ್ದೀವಿ ಅಂತ ಧರಿಸಿಕೊಂಡಿದ್ದೀವಿ. ಇವತ್ತು ಮನುಷ್ಯನಲ್ಲಿ ಅನೇಕ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ. ಯಾಕಂದ್ರೆ ಆ ಮಣ್ಣಿನಿಂದ ಹುಟ್ಟಿದಂತ ಆದಾಮನು ಒಂದು ಹಣ್ಣು ತಿಂದ. ಆ ಯಾವ ಹಣ್ಣು ಅದು? ಒಳ್ಳೆಯದರ ಕೆಟ್ಟದರ ಅವರನ್ನು ಹುಟ್ಟಿಸುವಂತ ಹಣ್ಣು. ಹಾಗೆ ಮನುಷ್ಯನಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ. ಒಬ್ಬ ಮನುಷ್ಯನಲ್ಲಿ ಕೆಟ್ಟದಿಂದ ಕಂಡಾಗ ಅದನ್ನು ನಾವು ದ್ವೇಷ ಮಾಡೋದಕ್ಕಿಂತ ನಾವು ಈ ರೀತಿ ಭಾವಿಸೋಣ, ಆ ಹಣ್ಣಿನ ಹಣ್ಣಿನ ಪ್ರಭಾವ ಅಂತ. ನಿಮ್ಮಲ್ಲಿ ಕೂಡ ಒಳ್ಳೆಯದರ ಕೆಟ್ಟದ ಅನ್ನೋದನ್ನು ಹುಟ್ಟಿಸುವಂತಹ ಮನುಷ್ಯನ ಸಾರೂಪ್ಯವನ್ನು ಧರಿಸುತ್ತೀವಿ. ಧರಿಸುವುದು ಅಂತ ಅರ್ಥ ಏನು? ಇವತ್ತು ಬಟ್ಟೆಯನ್ನು ಏನ್ ಮಾಡ್ಕೊಂಡಿದ್ರಿ? ಚರ್ಮಕ್ಕೇನೆ ಹೊಲಿಗೆ ಹಾಕ್ಸಿಲ್ಲ, ಹೊಲಿಗೆ ಹಾಕ್ಸಿಲ್ಲ, ಧರಿಸಿದ್ದೀವಿ ಧರಿಸಿದ್ದೀವಿ. ಇದನ್ನ ಕಳಿಬಹುದ? ಕಳಿಬಹುದು. ಹಾಗಿದ್ರೆ ಮಣ್ಣಿನಿಂದ ಬಂದಾಗ ಸಾರೂಪ್ಯವನ್ನ ನಾವು ಏನ್ ಮಾಡಬಹುದಂತೆ? ಧರಿಸ್ಕೊಂಡಿದ್ದೀವಿ, ತೆಗಿಬಹುದು. ಒಂದು ದಿನ ಈ ಲೋಕದಲ್ಲಿ ಮಣ್ಣು ಉಳಿಯುತ್ತಾ ತೆಗೆದ್ಬಿಡ್ತಾವೆ. ಆದ್ರೆ ಹಿಂದೆ ಮುಂಚೆ ಸಮಯಕ್ಕೆ ಮಣ್ಣಿನಿಂದ ಬಂದಾಗ ಸಾರೂಪ್ಯವನ್ನು ಧರಿಸಿಕೊಂಡ ಪ್ರಕಾರ ಆದಿ ಕಾಂಡ ಇಲ್ಲೊಂದು ಕೈಟ್ಕೊಟ್ಟು ಕೊರಿತದಲ್ಲಿ ಆದಿ ಕಾಂಡ 5ನೇ ಅಧ್ಯಾಯ ಬಂದು ಆದಿ ಕಾಂಡ 5ನೇ ಅಧ್ಯಾಯ ಅದರ 3ನೇ ವಚನ ಇದ್ದವರು 3ನೇ ವಚನ ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರು. ಯಾವ್ದು ಸರಿಯಾಗಿ ತನ್ನ ರೂಪಕ್ಕೆ ಹೋಲಿಕೆ ಸೇತ ಅಂತ ಹೇಳಿದ್ದ ಆಧಾರ ಹಾಗೆ ಇಲ್ಲ. ಒಂದೇ ನಂಜನಗೂಡು ಸಾವು ಹೋಗಿದ್ದೇನೆ, ಬಹಳ ವರ್ಷಗಳಾಗಿತ್ತು ಅವ್ರಿಗೆ ಹೋಗಿದ. ಆ ಸಾವಿನಲ್ಲಿ ಚಿಕ್ಕ ಹುಡುಗ ಓಡಾಡ್ತ, ಆ ಚಿಕ್ಕ ಹುಡುಗ ಓಡಾಡ್ತಿದ್ದ. ಅವನು ನೋಡ್ತಿದ್ದಾಗ ಇಂಥವ್ ಮಗನೇ ಅಂತ ಜನ ಬರ್ತಾರೆ. ತುಂಬಾ ವರ್ಷ ಆಗಿತ್ತು ಅವ್ರ ಅಪ್ಪ ಆ ವಯಸ್ಸಿಗಿದ್ದಾಗ ನನ್ನ ಜೊತೆಗೆ ಆಡಾಡಿದ್ದ. ಸೇಮ್ ಹಾಗೆ ಇರ ಅವನ ಕೇಳಿ ತಿಳ್ಕೊಳ್ಳಿಲ್ಲ, ಯಾರು ಯಾರ ಮಗ ಅಂತ ಕೇಳಿಲ್ಲ. ಅವ್ರ ಮುಖ ನೋಡಿದಾಗ ಗೊತ್ತಾಯ್ತು
100% ಆಗಿ ತಪ್ಪನಾಗಿದೆ. ಕಾರಣ ಆತ ಸಾರೂಪ್ಯವನ್ನು ಧರಿಸಿಕೊಂಡಿದ್ದಾನೆ. ಇವತ್ತು ಆದಾಮರ ಸಾರೂಪ್ಯವನ್ನು ನಾನು ಧರಿಸಿಕೊಂಡಿದ್ದೇನೆ. ಅದನ್ನ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ಆದಾಮದಿಂದಲೇ ಹುಟ್ಟಿ ಬಂದಿದ್ದಾರೆ. ಮಂಗಳಿಂದಲ್ಲ, ಎಲ್ಲ ಭಕ್ತರಿಗೆ ಮಂಗಳ ಮಂಗಳಿಂದ ಬಂದಿಲ್ಲ, ನೀವು ಮಂಗಳಿಂದ ಬಂದಾರಲ್ಲ, ನಾವು ಮನುಷ್ಯರಿಂದ ಬಂದರು. ಅದನ್ನೇ ಸಾರಿ ನಮ್ಗೆ ಹೇಳ್ತೀನಿ, ಮಂಗಳಿಂದ ಮಾನವ ಆಗಿದ್ರೆ ಮೈಸೂರು ಝೂನಲ್ಲಿ ಎಷ್ಟೋ ಮಂಗಳನ್ನು ಹೆಚ್ಚು ಕೊಡ್ಬೇಕು. ಇದು ನಮ್ಮ ಝೂನಲ್ಲಿ ಇದು ಹೇಳಿದ ಮಾರಣ ಅಂತ ಇದೆ. ಮತ್ತೆ ಈಚೆಗೆ ಒಬ್ಬರನ್ನ ಹಿಂದಿರಿಸೋರು ಯಾರ ಮಗನೂ ಮಾನವ ಆಗಿಲ್ಲ ಇಷ್ಟು ವರ್ಷದಲ್ಲಿ. ಹಾಗಾಗಿ ಮಂತ್ರಿನಿಂದ ಬಂದಾಗ ಸಾರಿದೆ ಕೊನೆಯ ಪತ್ರಿಕೆ ಮಂತ್ರಿ 1549 ಸೇರ್ತದೆ. ಪ್ರಕಾರ ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾಗ ಧರಿಸಿಕೊಳ್ಳಿ. ಈಗ ಮಂಡಿನಿಂದ ಬಂದವರು ಯಾರು? ಪರಲೋಕದಿಂದ ಬಂದವರು ಯಾರು? ಯೇಸು ಕ್ರಿಸ್ತನು. ಪರಲೋಕದಿಂದ ಕನ್ನಿ ಬಲಿಯರ ಬಟ್ಟೆಯಲ್ಲಿ ಮನುಷ್ಯನಾಗಿ ಜನಿಸಿ ಈ ಲೋಕಕ್ಕೆ ಬಂದು ಆದರೆ ಪರಲೋಕದಿಂದ ಬಂದಾಗ ನಾವು ಶರೀರದಿಂದ ಮಣ್ಣಿನಿಂದ ಬಂದಾಗ ಆದಾಗ ಸಾರೂಪ್ಯ ಧರಿಸಿಕೊಂಡಿರೋ ಪ್ರಕಾರ ನಾವಿಲ್ಲ ಧರಿಸ್ಕೊಂಡಿದ್ದೀವಿ. ಎರಡನೇದಾಗಿ ನಾವು ಧರಿಸಿಕೊಳ್ಳಬೇಕಂದ್ರೆ ಪರಲೋಕದಿಂದ ಬಂದಾಗ ಸಾರೂಪ್ಯವನ್ನು, ಸಾರೂಪ್ಯ ಅಂದ್ರೆ ಅವರ ಆತನ ಹಾಗೆ. ಇದಕ್ಕೋಸ್ಕರ ನಿಮಗೆ ಎಷ್ಟೋ ಜನ ಅಂಗಿಗಳಾಗ್ತದೆ ನೋಡಿದೀರ, ಫಾದರ್ ಅಂದ್ರೆ ಅಂಗಿ ಆಗ್ತದ. ಕೆಲವು ಚರ್ಚ್ಗಳು ಬಂದ ಕೆಲವು ಮಸೀಹ ನನ್ನ ಹುಡುಗಿದ್ದಾರೆ, ಫಾದರ್ಲೇ ಕಾಣ್ತಿಲ್ಲ, ಫಾದರ್ಲೇ ಕಾಣ್ತಿಲ್ಲ ಅಂತ ಅಂಗಿ ಹಾಕೊಂಡ್ರೆ ಫಾದರ್ ಗಮನಿಸಿ. ಕೆಲವರು ಅಂಗಿ ಹಾಕೊಳ್ಳುವ ಉದ್ದೇಶ ಅಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಯೇಸು ಕ್ರಿಸ್ತನು ಅಂತ ಅಂಗಿಯನ್ನು ಧರಿಸಿದ್ರು, ಆ ರೀತಿಯಲ್ಲಿ ನಾವು ಕಾಣಿಸಲ್ಪಡಬೇಕು ಅಂತ. ಬರೀ ಅಂಗಿಯಿಂದ ನಾವು ತೋರಿಸಿಕೊಳ್ಳುವುದಲ್ಲ, ನಾವು ಆ ನಮ್ಮ ಸ್ವಭಾವದಿಂದ ಕ್ರಿಸ್ತನನ್ನ ತೋರಿಸಬೇಕಾಗಿದೆ ಲೋಕಕ್ಕೆ. ಆಮೇನ್, ಆಮೇನ್. ನಾವು ಯೇಸು ಸ್ವಾಮಿಯನ್ನು ಧರಿಸಿಕೊಂಡ್ರೆ ನಾನು ಹೇಳ್ತೀನಿ, ಈಗ ಈ ಬಟ್ಟೆಯನ್ನು ನಾನು ಧರಿಸಿದ್ದೀನಿ, ನಾನು ಕಾಣ್ತಿದ್ದೀನ ಬಟ್ಟೆ ಕಾಣ್ತಿದ್ಯಾ? ಬಟ್ಟೆ ಕಾಣ್ತಿದ್ದೆ ನಾನು ಅದು ಯಾವ್ದು ಗೊತ್ತಾ, ನಾನು ಧರಿಸಿಕೊಂಡ ಬಟ್ಟೆಯಿಂದ ನಾನು ಮುಚ್ಚಲ್ಪಟ್ಟಿದ್ದೀನಿ. ಹಾಗೆ ಧರಿಸಿಕೊಂಡಿರುವಂತ ಬಟ್ಟೆನೇ ಹೆಚ್ಚು ಕಾಣ್ತಿದ್ದು. ನಾನು ಅದು ಯಾವ್ದು ಗೊತ್ತಾ, ನನ್ನ ದೇಹ. ಅರ್ಥ ಆಗಿದೆಯಾ? ಕಾಣ್ತಿರೋದು ಯಾವುದು? ದೇಹ ಕಾಣ್ತಿದ್ಯಾ? ಬಟ್ಟೆ ಕಾಣ್ತಿದ್ದೆ. ಯಾಕಂದ್ರೆ ನಾನು ಧರಿಸಿಕೊಂಡಿದ್ದೀನಿ. ಯೇಸು ಸ್ವಾಮಿ ನಮಗೆ ಇವತ್ತು ಇಷ್ಟು ವರ್ಷ ಆಗಿದೆ, ನಮ್ಮನ್ನು ನೋಡಿದ್ರೆ ಯಾರು ಕಾಣ್ತಿದ್ದಾರೆ? ಹಾ, ಏನ್ ಕಾಣ್ತಿದ್ದಾರೆ? ಎಲ್ಲರಿಗೆ ನಾನೇ ಕಾಣ್ತೀನಿ. ಮಾತಾಡೋದು ಯಾರು ಕಾಣ್ತಿದ್ದಾರೆ? ನಾನೇ ಕಾಣ್ತಿದ್ದೀನಿ. ಕೋಪ ಯಾರ? ನಂದು. ಇವತ್ತು ನಮ್ಮ ಅನೇಕ ಬೈಬಲ್ ಓದ್ತೀವಿ, ಸಭೆ ಬರ್ತೀವಿ, ಕಾಣಿಕೆ ಕೊಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಾನು ಕ್ರಿಸ್ತನನ್ನ ಧರಿಸಿಕೊಂಡವರಾಗಿ ಸಭೆ ತಗೋಗ್ತಿದ್ದೀನ. ನನ್ನ ಮನೆಯಲ್ಲಿ, ನನ್ನ ಕಾಲೇಜಲ್ಲಿ, ನನ್ನ ಕೆಲಸದ ಸ್ಥಳದಲ್ಲಿ ಕ್ರಿಸ್ತನನ್ನ ಯೇಸು ಸ್ವಾಮಿ ಧರಿಸಿಕೊಂಡವರಾಗಿ ಮತ್ತೊಬ್ಬರಿಗೆ ಕಾಣಿಸಲ್ಪಡ್ತಿದ್ದೇನ? ಜನರನ್ನು ಮೆಚ್ಚುವ ಜನರು ಬಂದು ವಿಶ್ವಾಸ ತುಂಬಾ ಜನ ಇದ್ದಾರೆ. ಆದ್ರೆ ಯೇಸು ಸ್ವಾಮಿಯನ್ನ ನಾನು ಧರಿಸಿಕೊಂಡಿದ್ರೆ ಇವತ್ತು ನನ್ನ ಕೇಳಿಕೊಳ್ತೀನಿ. ಅದಕ್ಕೆ ನನ್ನ ಪ್ರಾಬ್ಲಮ್ ಇದ್ದು ಪರಲೋಕಕ್ಕೆ ಹೋಗ್ತೀವಿ ಅನ್ನೋ ನಿರೀಕ್ಷೆ, ಒಂದು ಕಾನ್ಫಿಡೆಂಟ್ ನನಗಿದೆಯಾ? ಅದು ಬೇಕು ಅಂತ ಹಾಕಿದ್ರೆ ನಾನು ಈ ಸಭೆಯಿಂದ ಹೊರಹೋಗುವಾಗ ಇನ್ನು ಮೇಲೆ ಕ್ರಿಸ್ತನನ್ನು ನಾನು ಧರಿಸಿಕೊಂಡು ಹೋಗ್ತೇನೆ. ನನ್ನ ನೋಡಿದವರು ನನಗಿಂತಲೂ, ನನ್ನ ಸ್ವಭಾವವನ್ನು ನೋಡುವಾಗ ನನಗಿಂತಲೂ ಕ್ರಿಸ್ತನು ಕಾಣಬೇಕು. ಇವತ್ತು ಕ್ರೈಸ್ತರು ಕ್ರೈಸ್ತರು ಅಂತ ಜನ ಕರೀತಾರೆ ಅಲ್ವಾ? ಈ ಕ್ರೈಸ್ತರು ಎಲ್ಲಿಂದ ಬಂದು ಅಪೋಸ್ತಲ ಕೃತ್ಯ ಬರ್ರಿ, ಅಪೋಸ್ತಲ ಕೃತ್ಯ ಅದರ 11ನೇ ಅಧ್ಯಾಯ ಅಪೋಸ್ತಲ ಕೃತ್ಯ 11ನೇ ಅಧ್ಯಾಯ ಅದರ 26ನೇ ವಚನ. ಸೌಲನ್ನು ಹುಡುಕುವುದಕ್ಕಾಗಿ ದಾಸಕ್ಕೆ ಹೋಗಿ ಅವನನ್ನು ಕಂಡು ಅಂತ್ಯೋಗಕ್ಕೆ ಕರೆದುಕೊಂಡು ಬಂದನು. ಹಾ, ಅಲ್ಲಿಂದ ಹೋದ್ರಿ? ನನ್ನ ಜೊತೆ ಅಂತ್ಯೋಕ್ಯ ಎಂಬ ಸ್ಥಳಕ್ಕೆ ಯೇಸು ಸ್ವಾಮಿ ಜೊತೆ ಇದ್ದಂತಹ ಶಿಷ್ಯರು ಹೋದ್ರು. ಈ ಅಂತ್ಯೋಕ್ಯ ಎಂಬ ಪ್ರಾಂತ್ಯಕ್ಕೆ ಒಂದು ಸಾರಿ ಯೇಸು ಸ್ವಾಮಿ ಬಂದಿದ್ರು. ಯೇಸು ಸ್ವಾಮಿ ಬಂದಿದ್ದಾಗ ಈ ಸ್ಥಳಕ್ಕೆ ಯೇಸು ಸ್ವಾಮಿ ಬಂದಿದ್ರು. ಯಾವ ಸ್ಥಳಕ್ಕೆ? ಅಂತ್ಯೋಕ್ಯ ಎಂಬ ಸ್ಥಳಕ್ಕೆ. ಅವರು ಬಂದು ಅವರು ಉಪದೇಶ ಮಾಡಿದ್ದನ್ನ, ಅವ್ರು ಮಾತನಾಡಿದ್ದನ್ನ, ಅವ್ರು ನಡ್ಕೊಂಡದ್ದನ್ನ, ಅವರ ಪ್ರೀತಿಯನ್ನ ಎಲ್ಲವನ್ನ ಅಂತ್ಯೋಕ್ಯದ ಜನ ಗಮನಿಸಿದ್ರು, ನೋಡಿದ್ರು. ಯೇಸು ಸ್ವಾಮಿ ಸತ್ತರು, ಸಮಾಧಿಂದಿದ್ರು, ಶಿಷ್ಯರ ಸಂಗಡ ಮಾತನಾಡಿ ಪರಲೋಕಕ್ಕೆ ಹೋದ್ರು. ಈಗ ಅದೇ ಅಂತ್ಯೋಕ್ಯ ಎಂತಕ್ಕಂಥ ಸ್ಥಳಕ್ಕೆ ಈ ಶಿಷ್ಯರು ಹೋಗಿ 1 ವರ್ಷ ನಿಂತಂತೆ. ಎಷ್ಟು ವರ್ಷ? 1 ವರ್ಷ ನಿಂತು.
ಅಲ್ಲಿನ ಜನ ಈ ಶಿಷ್ಯರನ್ನ ನೋಡಿ ಗುರುತಿಸಿದ್ರು. ಯೇಸು ಇವ್ರ ಪ್ರಸಂಗ ಇವ್ರ ಬೋಧನೆ ಹೇಗಿದೆ ಹಿಂದೆ ಒಂದ್ಸರಿ ನಮ್ಮ ಊರಿಗೆ ಸ್ವಾಮಿ ಅಂತ ಬಂದಿದ್ರು, ಸೇಮ್ ಅವರಾಗಿ ಇವ್ರು ಪ್ರೀತಿಸ್ತಾರೆ ಜನರನ್ನ, ಸೇಮ್ ಇವ್ರ ಪ್ರೀತಿ ಯೇಸು ಸಂಗತಿ ಪ್ರಜೆ ಪ್ರೀತಿಸ್ತಾರೆ, ಸೇಮ್ ಟು ಸೇಮ್ ಪ್ರೀತಿ. ಹಾಗೆ ಒಂದು ವೇಳೆ ಜನ ಕಲಿಸಿದ್ರೆ ತಗ್ಗಿಸ್ಕೊಳ್ತಿದ್ದಾರೆ, ಕೋಪ ಬರ್ತಿಲ್ಲ ಅವರಿಗೆ, ಕೊಲೆ ಮಾಡ್ತೀನಿ ಹೋದ್ರು ಕೂಡ ಒಪ್ಪಿಸ್ಕೊಳ್ತಿದ್ದಾರೆ. ಕಾರಣ ಯೇಸು ಸ್ವಾಮಿ ಹಾಗೆ ಇದ್ರು, ಯೇಸು ಕ್ರಿಸ್ತರು. ಈ ತರ ಎಲ್ಲವನ್ನೇ ಯೇಸು ಸ್ವಾಮಿ ಅವ್ರನ್ನ ಕಂಪೇರ್ ಮಾಡಿ ಜನ ಹೇಳ್ತಾರೆ, ಇವರು ಕ್ರೈಸ್ತ ಕ್ರಿಸ್ತ ಬಂದಿದ್ರಲ್ಲ ಅವ್ರ ಕಡೆ ಇವರು ಕ್ರೈಸ್ತರು ಅಂದ್ಬಿಟ್ಟು. ಅರ್ಥ ಆಯ್ತಾ? ಕ್ರೈಸ್ತ ಹೇಗೆ ಬಂತು? ಯೇಸುವನ್ನ ಓದುವಂತಹ ಸ್ವಭಾವಗಳನ್ನು ನೋಡಿ ಇವರು ಕ್ರೈಸ್ತರು ಅಂತ ಹೆಸರು ಮಾಡ್ತಾರೆ. ಇವತ್ತು ನನ್ನ ನಿಮ್ಮನ್ನ ನಮ್ಮ ಊರುಗಳಲ್ಲಿ ನೋಡಿ, ನಮ್ಮ ಬೀದಿಗಳಲ್ಲಿ ಕಾಲೇಜ್ಗಳಲ್ಲಿ ನೋಡಿ, ನಿಮ್ಮ ಸ್ವಭಾವಗಳನ್ನು ನೋಡಿ, ನಿಜವಾಗಲು ಯೇಸು ಸ್ವಾಮಿ ನಂಬಿರು ಅಂತ ಹೇಳ್ತಾರ. ಹಂಗೆ ಹೇಳ್ತಾರ, ನೀನ ಯೇಸು ಸ್ವಾಮಿ ನಂಬಿರು, ನೀನು ಯೇಸು ಸ್ವಾಮಿ ನಂಬಿದೆ, ಆಶ್ಚರ್ಯ ಕೊಡ್ತಾರ. ಇವತ್ತು ನಮ್ಮ ಸ್ವಭಾವ ಹಾಗೆ, ಕ್ರಿಸ್ತನನ್ನ ನಾವು ಧರಿಸಿಕೊಂಡಿದ್ರೆ, ಕ್ರಿಸ್ತನನ್ನು ನಾವು ಧರಿಸಿಕೊಂಡಿದ್ರೆ ನಾನು ಕಾಣೋದಿಲ್ಲ, ಕ್ರಿಸ್ತನನ್ನು ನಾವು ಕಾಣಬೇಕಾಗುತ್ತೆ. ಬರದಲ್ಲ ಬೈಬಲ್ನಲ್ಲಿ ಗಮನಿಸಿ ಏನಂತ ಬರದೆ ಆದಾಮನಿಗೆ ಭೂಮಿಯಲ್ಲಿ ಜೀವ ಶ್ವಾಸವನ್ನು ಊದಿದಾಗ ದೇವರವರಿಗೆ ಏನ್ ಹೇಳ್ತಾರ? ಇವನು ಬದುಕುವ ಪ್ರಾಣಿಯಾದ ಆದಾಮನಿಂದ ಹುಟ್ಟಿದಂತ ನಾವು ಕೂಡ ಏನಾಗಿದ್ದೀವಿ? ಬದುಕುವವರು. ನಾವು ಯಾರು ಇವತ್ತು ಬದುಕ್ತಾ ಇದ್ದೀರಾ? ಬದುಕ್ತಾ ಇದ್ದೀರಾ? ಬದುಕುವವರು. ನಾನು ಆದ್ರೆ ಯೇಸು ಸ್ವಾಮಿ ಅದನ್ನು ತಗೊಂಡಿದ್ರು. ಕಡೆ ಆದಾಮನು ಸರಿಯಾಗಿ ಬದುಕಿಲ್ಲ, ಕಡೆ ಆದಾಮನು ಬದುಕಿಸುವ ಮೊದಲನೇ ಆರಾಮ ಯಾರು? ಬದುಕುವ ಕಡೆ ಆರಾಮ ಯಾರು? ಬದುಕಿಸುವ. ಕಥೆ ಗೊತ್ತಾಗ್ತಿದ್ಯಾ? ನಾನು ಬದುಕ್ತಿದ್ದೀನಿ, ನಾನು ಇನ್ನೊಬ್ಬರು ಬದುಕಿಸ್ಲಿಕ್ಕಾಗ ಇಲ್ಲ. ಯೇಸು ಕ್ರಿಸ್ತನು ಬದುಕುವವನಲ್ಲ, ಬದುಕಿಸುವ. ಆಮೇನ್. ಬದುಕಿಸುವ ಆತ್ಮನು ಆತನು. ಅಂತ ಬದುಕಿಸುವ ಆತ್ಮನನ್ನ ನಾನು ಧರಿಸಿಕೊಂಡ್ರೆ ನಾನೇನಾಗ್ತೀನಿ? ಬದುಕಿಸುವನಾಗಿ ಮಾರ್ಪಡ್ತೀನಿ. ಸ್ವಾರ್ಥ ಹೇಳ್ತೀನಿ, ನರಕನಿಂದ ನಿಮ್ಮ ಮೂಲಕ ತಪ್ಪಿಸಲ್ಪಡ್ತಾರೆ. ನೀವನ್ನು ಬದುಕಿಸ್ತಾರೆ, ನಾವು ಧರಿಸಿಕೊಂಡ್ರೆ ನಾವು ಬದುಕುವವರು ಮಾತ್ರ ಅಲ್ಲ, ಬದುಕಿಸುವಾಗಿ ಮಾಡ್ಬೋದು. ಮುಂದ್ಕೊಳ್ತೀರಂತ ಆತ್ಮಿಕವಾದ ಮೊದಲನೇದಲ್ಲ, ಪ್ರಾಕೃತವಾದ್ದು ಮೊದಲನೇದು, ಆಮೇಲೆ ಆತ್ಮಿಕವಾದ. ಮೊದಲನೇದಾಗಿ ಪ್ರಾಕೃತವಾದ ಮನುಷ್ಯರು, ಎರಡನೇದಾಗಿ ಆಮೇಲೆ ಆತ್ಮೀಕತೆ. ಗಮನಿಸಿ ನೀವು, ಮೊದಲನೇದಾಗಿ ಹೇಗೆಲ್ಲ ಇದ್ರು ಸರಿ, ಹೇಗೆಲ್ಲ ಬಂದಿದ್ರು ಸರಿ, ಶಾರೀರಿಕವಾಗಿ ಪ್ರಾಕೃತವಾಗಿ. ಆದ್ರೆ ಯೇಸುವನ್ನು ನಂಬಿ ಬಂದ ಮೇಲೆ, ಸಭೆಯಲ್ಲಿ ಬಂದ ಮೇಲೆ, ರಕ್ಷಣೆಯನ್ನು ಬಂದ ಮೇಲೆ, ನಾವು ಆತ್ಮೀಕರಾಗಿ ನಾವು ಕಾಣಿಸುತ್ತೇವೆ. ಅದುವೇ ಕ್ರಿಸ್ತನನ್ನು ಧರಿಸಿಕೊಳ್ಳಲಿಕ್ಕೆ ಗೊತ್ತು. ಯೇಸು ಸ್ವಾಮಿ ನಂಬಿದ್ದೀವಿ, ಅದನ್ನು ಧರಿಸ್ಕೊಂಡಿದ್ದೀವಿ ಅಂದ್ರೆ ಹಿಂದೆ ಏನ್ ಬರುತ್ತಿದ್ವೋ ಹಾಗೆಯೇ ಇವತ್ತು ನಾವು ಬರ್ತಿದ್ರೆ ನಾವು ಆತ್ಮೀಕರ. ಹೆಸರು ಕೇಳಬಹುದು ನಾವು ಆತ್ಮೀಯರು. ಧರಿಸಿಕೊಳ್ಳಬೇಕು. ಯೇಸು ಸ್ವಾಮಿಯನ್ನು ಧರಿಸಿಕೊಂಡು ಬಿಟ್ರೆ ನಾನು ಇಲ್ಲಿ ಹೇಳ್ತೀನಿ. ಇನ್ನೊಂದು ವಚನ ತೆಗೆದುಕೊಳ್ಳಿ, ರೋಮ 8:29 ವಚನ. ಎಲ್ಲರೂ ತೆಗೆದುಕೊಳ್ಳಿ ರೋಮ 8:29 ವಚನ. ಯಾಕಂದ್ರೆ ದೇವರು ತನ್ನ ಮಗನಿಗೆ, ಗಮನಿಸಿ, ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆ ಸಹೋದರಲ್ಲಿ ಅವರೇ ಹಿರಿಯನಾಗಿರಬೇಕೆಂದು ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ. ಗಮನಿಸಿ ಬಹಳ ಪ್ರಾಮುಖ್ಯವಾದ ವಚನ. ಯೇಸು ಸ್ವಾಮಿ
ಈ ಲೋಕದಲ್ಲಿ ಮನುಷ್ಯನಾಗಿ ಬಂದ ತಂದೆಯಾದ ದೇವರು ಯಾವ ಉದ್ದೇಶಕ್ಕಾಗಿ ಇವರನ್ನು ಕಳಿಸಿದ್ರು ಅಂತ ಹೇಳಿದ್ರೆ ಹೆಸರಿಟ್ಟಿದೆ, ತಂದೆಗೆ ಅನೇಕ ಮಂದಿ ಸಹೋದರರು ಬಂದ್ರು. ಸಹೋದರರು ಅಂದ್ರೆ ಈತನಿಗೆ ಸಹೋದರರು, ಯಾರಿಗೆ? ಯೇಸು ಕ್ರಿಸ್ತನಿಗೆ ಸಹೋದರರು. ಇವತ್ತು ಯೇಸು ಕ್ರಿಸ್ತನು ನಮ್ಗೆ ಯಾರಾಗ್ತಾರೆ ಗೊತ್ತಿ? ಈ ವಚನದ ಪ್ರಕಾರ ಅಣ್ಣನಾಗ್ತಾರೆ. ಯೇಸುವನ್ನು ಏನಾಗ್ತಾರೆ? ಮೊದಲನೇ ಮಗ ತಂದೆಗೆ ಯೇಸು ಸ್ವಾಮಿ, ಅದರ ನಂತರ ಅವರು ತಮ್ಮಂದ್ರೆ ಯಾರು? ನಾನು ನೀವುಗಳೇ. ಆದ್ರೆ ಹಿರಿಯವರು ಅವನೇ ಅಂತ ನೇಮಿಸಿ ತನ್ನ ಮಗಳ ಸಾರೂಪವನ್ನ ಗಮನಿಸಿದ್ರೆ ಆದಾಮ ಹುಟ್ಟಿದ ಮೊದಲನೆಯ ವ್ಯಕ್ತಿಯ ಆತನ ಸಾರೂಪ್ಯವನ್ನ ಸೇಂಟ ಹೊಂದ್ಕೊಂಡ. ಹೌದಾ? ನಾವು ಓದಿಸ್ತೇವೆ. ಈಗ ತಂದೆಯಿಂದ ಮೊದಲನೇ ಮಗ ಯೇಸು ಕ್ರಿಸ್ತನು, ಎರಡನೇ ಮಕ್ಕಳಾದ ನಾವು ಕೂಡ ಏನ್ ಮಾಡ್ಬೇಕಂತೆ? ಆತನ ಸಾರೂಪ್ಯವನ್ನ ಕಲಿಸ್ಕೊಳ್ಬೇಕು. ಹಾಗೆಲ್ಲ ನನ್ನನ್ನ ನಿಮ್ಮನ್ನು ನೋಡೋರೆಲ್ಲ ಕ್ರಿಸ್ತನನ್ನ ಓದುವಂತೆ ನಮ್ಮ ಕಾರ್ಯಗಳು ಇರಬೇಕು ಎಂಬುದಾಗಿದೆ. ಅಣ್ಣ ಅಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯೇಸು ಸ್ವಾಮಿ ಅಣ್ಣ ಅನ್ನೋದಕ್ಕೆ ಒಂದು ಆಧಾರ ಇದೆ. ಅಣ್ಣ ಮಕ್ಕಳ ಅವರೇ ತಂದೆ, ಅವರೇ ದೇವರು, ಅವರೇ ತನ್ನ ತನ್ನ ತಾಯಿ. ಎಲ್ಲಾ ಸಂಬಂಧಗಳಲ್ಲಿಯೂ ಹೋಲಿಕೆಯಾಗುವಂತ ದೇವರೇ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇಲೆ ಆದ್ರಿಂದ ಒಂದು ಈ ಒಂದು ರೋಮ ಪತ್ರಿಕೆ ಹೇಳುವಂತೆ ನಾನು ಕ್ರಿಸ್ತನ ಹಾಗೆ ಮಾರ್ಪಡಬೇಕು ಅಂತಲೇ ದೇವರನ್ನ ನೇಮಿಸಿದ್ದಂತೆ. ನೇಮಿಸಿದಂತ ಏನು ಫಿಕ್ಸ್ ಮಾಡ್ತೀನಿ ನೇಮಿಸಿದ್ರು. ಇವತ್ತು ಫ್ಯಾನಲ್ ಹಾಕಿದೀನಿ, ಫ್ಯಾನಲ್ ಹಾಕಿಸ್ ಮಾಡಿಸಿದೀನಿ. ಏನಕ್ಕೆ? ಬೆಳಕು ಕೊಡೋತನ ಇಲ್ಲ ತಾನೇ? ಇಲ್ಲಾಂದ್ರೆ ಆರಾಧನೆ ಹೋದ್ಮೇಲೆ ಕೆಲವೊಂದು ಡ್ರಾಪ್ ಮಾಡಬೇಕು ಅಂತ ಇಚ್ಛಿಸಿದೀನ. ಏನಕ್ಕೆ? ಅದು ಗಾಳಿ ಕೊಡಕ್ ಮಾತ್ರ ಫಿಕ್ಸ್. ಯೇಸು ಸ್ವಾಮಿ ನಿನ್ನ ಫಿಕ್ಸ್ ಮಾಡೋದು ಏನಿಗೆ ಅಂತ? ಕ್ರಿಸ್ತನ ಹಾಗೆ ನೀನು ಸಾರ್ವಜನಿಕ ಹೊಂದಬೇಕು. ಆಮೇಲೆ ಮೊದಲೇ ನೇಮಿಸಿದ್ದರು ಇದೆಯಲ್ಲಿ ರೋಮ 8:29 ಮೊದಲೇ ನೇಮಿಸಿದ್ರಂತೆ ನಿನ್ನ ಕ್ರಿಸ್ತನ ಸಾರೂಪ್ಯ ಹೊಂದುವುದಕ್ಕೋಸ್ಕರ. ಹಾಗೆ ಸಾರೂಪ್ಯವನ್ನು ಮೊದಲೇ ನೀವು 10 ವರ್ಷದಿಂದ ಸಭೆಗೆ ಬಂದಿದ್ರು, ಇಂದು ಎಷ್ಟೇ ವರ್ಷ ಬಂದ್ರು ಕ್ರಿಸ್ತನ ಸಾರೂಪ್ಯ ಮೊದಲೇ ಇದ್ರೆ ಬಂದಿದ್ದು ನೇಮಿಸಿ ಬಂದಿದ್ದ ಪ್ರಯೋಜನ ಏನು? ಹಾಗೆ ನಾನು ಕ್ರಿಸ್ತನ ಸಾರೂಪ್ಯ ಹೊಂದುವುದಕ್ಕೋಸ್ಕರವಾಗಿ ದೇವರನ್ನು ಕಾಣುತ್ತಾರೆ. ರೋಮ 8:10 ರೋಮ 8:10 ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದಾಗಿದ್ದರೂ ಯೇಸು ಸಂದರ್ಭ ಕಲಿಸ್ಕೊಂಡ್ಬಿಟ್ರೆ ಗಮನಿಸ್ರಿ, ನಾನು ಸತ್ತು ಹೋಗಲ್ಲ. ಕೆಲವರು ಬರ್ರಿ, ನನ್ನ ಮನೆ ನಿನ್ನೆ ಮನೆ ನಾನೇ ಕಾರಣ ಫಾದರ್ ಯೇಸು ಸ್ವಾಮಿಗೆ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ಬಿಟ್ರೆ ಸತ್ತು ಹೋಗ್ತಿರುತ್ತಾರೆ ನಿಜ. ಕೆಲವರು ಬರ್ರಿ, ದೇವರ ಮೆಚ್ಚುಗೆಯಾಗಿ ಜೀವಿಸ್ಬಿಟ್ರೆ ನನ್ನ ತೆಗೆದ್ಬಿಡ್ತಾರೆ ಅಂತ ನಾನು ಹೇಳ್ತೀನಿ. ಇಲ್ಲ, ಇದೆ ದೇವರು ಮೆಚ್ಚುಗೆಯಾಗಿರ್ಬೇಕು ಅಂತಾನೆ ದೇವರ ಮನೆಗೆ ಹೋಗ್ತಾ ಇತ್ತು. ಎಲ್ಲಿವರೆಗೆ ನನ್ನ ಈ ಭೂಮಿ ಇರ್ತಿದಾರೋ ಅಲ್ಲಿವರೆಗೂ ನನ್ನ ಪರಿಶುದ್ಧವಾಗಿ ದೇವರ ಮೆಚ್ಚುಗೆಯಾಗಿ ಜೀವಿಸಿದ್ರೆ ಆ ಕೆಲಸ ಪೂರೈಸ್ಬಿಟ್ಟೆ ನಾನು ಈ ಭೂಮಿಯಲ್ಲಿ ಬಿಟ್ಟಿದ್ದೀನಿ. ನೀನು ತುಂಬಾ ಒಳ್ಳೆಯ ಭೂಮಿಯಲ್ಲಿ ಇರೋಕ್ಕಾಗ ಮಾತ್ರ ಕರಗಳು ಬಂದಿವೆ. ಕೆಲವು ಈ ಮನೆ ಮಾಡಿ ಕೆಲವು ಒಳ್ಳೇದಾಗಲ್ಲ, ಒಳ್ಳೇದಾಗ್ತದೆ ದೇವರ ನನ್ನ ತೆಗೆದ್ಬಿಡ್ತಾರೆ ಬೇಗ. ಇಲ್ಲ ಇಲ್ಲ ಇಲ್ಲ, ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ದೇವರ ಮನೆ. ಆಮೇಲೆ ಆದ್ರಿಂದ ಇಲ್ಲೇ ನಿಮ್ಮನ್ನು ಪಾಪದ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರು ಯೇಸು ಸ್ವಾಮಿ ನಮ್ಮಲ್ಲಿದ್ರೆ ದೇಹ ಏನಾಗುತ್ತಂತೆ? ಸತ್ತದಾಗಿತ್ತು, ಸತ್ತೋಗಿದ್ರು. ದೇಹದ ಬಗ್ಗೆ ಒಂದು ಕಾಳಜಿ ಅಕ್ಕರೆ ಇಲ್ಲ, ಬಿಡು ಪರವಾಗಿಲ್ಲ, ಯಾರು ಏನಾದ್ರು ಅಂತ, ಯಾರು ಏನಾದ್ರೂ ನಡೀಲಿ. ಯೇಸು ಸ್ವಾಮಿ ಹೋಗ ಎಲ್ಲರೂ ಕೂಡ ಖುಷಿ. ಅಪ್ಪ ಹೋಗಿ ಹೇಳ್ತಾನೆ ಇಡೀ ಸಮಯದ ಹೊರಗಾಕದಿಂದ ಹೋಗಿ ಇಂತ ಒಂದು ಘಟನೆ ನಡೆಯಲು ನಾವು ಯೋಚನೆ ಮಾಡಬೇಕು. ದೇವರೇ ನಾನು ಪಾಪದ ದೆಸೆಯಲ್ಲಿದ್ದೆ ಏನಾಗಿದೆ? ಸತ್ತದ್ದಾಗಿದ್ದರು ಆತ್ಮೀಕವಾಗಿ ಅಲ್ಲಿ ನೀತಿಯ ದೆಸೆಯಲ್ಲಿದ್ದೆ ಏನಾಗಿದೆ? ಜೀವ ನಾನು ಬದುಕಿದ್ದೀನಿ ಹೇಗೆ ಜೀವ ಸ್ವರೂಪವಾಗಿಯೇ, ಯಾಕಂದ್ರೆ ಎದುರಿಸಿದರೂ ನನ್ನಲ್ಲಿಲ್ಲ. ನೀತಿಯ ದೆಸೆಯಿಂದ ನೀತಿ ಎಲ್ಲಿಂದ ಬಂತು? ನಾನು ಬದುಕಿರೋ ನಾನು ಒಳ್ಳೇದು ಮಾಡಿದ್ದಲ್ಲ, ಕ್ರಿಸ್ತನ ರಕ್ತದಿಂದ, ರಕ್ತದ ಮೂಲಕವಾಗಿ ನಾವು ನೀತಿವಂತರಾಗಿದ್ದೇವೆ. ಹಲ್ಲೆಲೂಯಾ. ಹನ್ನೊಂದನೇ ವಚನ ಓದ್ಬಿಡ್ರಿ. ಮಧ್ಯ ದೇಹವನ್ನು ಸಹ ಬದುಕಿಸುವನು ಆರೋಪಿ ಕೇಳಿಸಿಕೊಳ್ಳಿ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು. ಯೇಸು ಸ್ವಾಮಿಯನ್ನ ಸತ್ತವರೊಳಗಿಂದ ಅಂದ್ರೆ ಸಮಾಧಿ ಎಬ್ಬಿಸಿದ್ದು ಯಾರಂತೆ? ಆತ್ಮನು. ಆತ್ಮ ಪರಿಶುದ್ಧಾತ್ಮ ಕೊಟ್ಟ ಯಾರಿದ್ದೀರಿ? ಪರಿಶುದ್ಧ ಆತ್ಮನು ಸತ್ತಂತ ಯೇಸು ಸ್ವಾಮಿಯನ್ನ ಶಿರು ಮರಣ ಸಮಾಧಿಯಿಂದ
ಎಬ್ಬಿಸಿದಂತಹ ಆತ್ಮವು ದೇವರು. ಆಯ್ತು, ಒಂದು ವೇಳೆ ನೀನು ಮಣ್ಣಿನಿಂದ ಬಂದಾತನ ಸಾರೋಪ್ಯವನ್ನು ಧರಿಸಿಕೊಂಡು ಸತ್ತವನ ಸತ್ತಗಳ ಆಗಿದ್ದರೆ ಆತ್ಮನ ಕೇಳು, ಆತ್ಮನಿಗೆ ಬೆಳೆದುಕೊಳ್ಳ. ಸಮಾಧಿಗೆ ಎಬ್ಬಿಸಿದಂತಹ ಅದೇ ಆತ್ಮನ ಇವತ್ತು ನನ್ನನ್ನು ಕೂಡ ಮರಣದ ಅವಸ್ಥೆಯಿಂದ ಪಾಪದ ಅವಸ್ಥೆಯಿಂದ ನನ್ನ ಮೇಲೆ ಆತ್ಮನಿಂದ ಸಾಧ್ಯ. ದೇವರನ್ನ ಸಹಾಯ ಕೇಳು. ಆತ್ಮನು ಸತ್ತವರಿಗೆ ಎಬ್ಬಿಸಿದಂತಹ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಯಾರಲ್ಲಿ ಯಾವ ಆತ್ಮನಿಗೆ ಸಮಾಧಿಯಿಂದ ಕ್ರಿಸ್ತನನ್ನೇ ಎಬ್ಬಿಸಿದಂತಹ ಆತ್ಮನು ನಮ್ಮೊಳಗೆ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರಿಗೆ ಎಬ್ಬಿಸಿದ ಆತ್ಮನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಮ್ಮ ಮರ್ತ್ಯ ದೇಹಗಳನ್ನ ಈ ದೇಹ ಸಾವಿಗೆ ನೇಮಿಸಲ್ಪಟ್ಟ ಮರಣಕ್ಕೆ ನೇಮಿಸಲ್ಪಟ್ಟ ಬಂಡಿಗೆ ನೇಮಿಸಲ್ಪಟ್ಟ ಇಂತಹ ದೇಹದಿಂದ ನಿಮ್ಮನ್ನು ಸಹಾಯ ಮಾಡುತ್ತೆ ಬಂಧಿಸ್ತ. ಆಮೇಲೆ ಇದುವೇ ಕ್ರಿಸ್ತನ ಸಾರೋಪ್ಯ ಧರಿಸಿಕೊಳ್ಳೋದಕ್ಕೆ ಗುರುತು. ನಾನು ಬರ್ತಿದ್ದೀವಿ ನಿಜ, ಆದ್ರೆ ಅವ್ರು ಹೇಳ್ತಾನೆ ಗಲಾತ್ಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಗಲಾತ್ಯ ಮೂರು ಇಪ್ಪತ್ತು ಒಂದೇ ಪಕ್ಷವಿದ್ದರೆ ಅಲ್ಲ ಗಲಾತ್ಯ ಮೂರು ಇಪ್ಪತ್ತು ಎರಡು ಇಪ್ಪತ್ತು ಸಾರಿ ಎರಡು ಇಪ್ಪತ್ತು ಇನ್ನು ಜೀವಿಸುವವನು ನಾನಲ್ಲ ಇನ್ನು ಜೀವಿಸುವವನು ನಾನಲ್ಲ ಅಂತ ಏನು ನಾನಲ್ಲ ನಾನು ಸತ್ತೋಗಿದ್ದೀನಿ ಅಂತ ಕರೆಕ್ಟ್ ನಾನಲ್ಲ ಜೀವಿಸುತ್ತಿದ್ದೆ ಬಟ್ ಈ ಜೀವಿಸಲಿಲ್ಲ ಅಂದ್ರೆ ಅರ್ಥ ಆ ವ್ಯಕ್ತಿ ಸತ್ತೋದ ಅಂತ ಅರ್ಥ ಇವತ್ತು ಶಿಲುಬೆ ಮೇಲೆ ಎಷ್ಟು ಸಮಯ ಸತ್ರು ಹೌದಾ ಯಾರಿಗೋಸ್ಕರ ಸತ್ರು ಪಾಪಿಗಳಿಗೋಸ್ಕರ ಪಾಪಗಳಿಗೋಸ್ಕರ ಹೌದಾ ನಮ್ಮ ಪಾಪಗಳಿಗೋಸ್ಕರ ಏ ಸ್ವಾಮಿ ನಾವು ಬಂದಿದ್ದೀವಿ ನಾವು ಕೂಡ ಏನಾಗಬೇಕು ಪಾಪದ ಪಾಲಿಗೆ ಹೇಳ್ತಿದ್ದಾರೆ ಇನ್ನು ಜೀವಿಸುವುದು ನಾನಲ್ಲ ನಾನು ಸತ್ತೋಗಿದ್ದೀನಿ ಅಂತ ಇವತ್ತು ನಮ್ಮಲ್ಲಿ ಆ ಒಂದು ಭಾವನೆ ಇದ್ರೆ ಸತ್ತು ಹೋದಂತ ಒಬ್ಬ ವ್ಯಕ್ತಿಯನ್ನ ಗಮನಿಸಲಿ ಯಾವಾಗಲೂ ಬೈದರೆ ಸತ್ತೋದ ವ್ಯಕ್ತಿನ ಸತ್ತೋದ ಯಾವಾಗಿದೆ ಅವನು ಚೆನ್ನಾಗಿ ಹೋಯ್ತವನು ದಿಢೀರ್ ಎದ್ದು ಕೂತ್ಕೊಂಡು ಅಣ್ಣ ಕೋಲೆ ಕೊಂಡು ಹೋಗ್ತಾನ ಏನ್ ಮಾಡ್ತಾನೆ ಅಂತ ಒಂದು ದೇಹ ಏನು ಕೇಳೋ ಯಾಕೇಳಿ ಸತ್ತೋಗಿದೆ ಕ್ರಿಸ್ತನ ನಿಮಿತ್ತ ನಾನು ಸತ್ತವನಾಗಿದ್ದರೆ ಸತ್ತವನಾಗಿದ್ದರೆ ಜೀವಿಸುವನು ನಾನಲ್ಲ ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾನೆ ಅಂತ ಪೌಲ ಹೇಳ್ತಿದ್ದಾನೆ. ಅದೇ ಪ್ರಕಾರ ನಾನು ನನ್ನ ವೈಯಕ್ತಿಕವಾದ ವಿಚಾರಗಳು ಸತ್ತಿದ್ರೆ ಯಾವುದೇ ವಿಚಾರ ನನಗೋಸ್ಕರ ಇವತ್ತು ಬರಲಿ ನನಗೋಸ್ಕರ ಆಗಲಿ ಊಟ ಮಾಡೋದು ಯಾವಗೋಸ್ಕರ ನನಗೋಸ್ಕರ ಮಾಡಬೇಕು. ಆದರೆ ಸ್ವಾರ್ಥವಾದ ಜೀವಿತ ಬದುಕಿರೋದು ಏನಕ್ಕೆ ಅಂದ್ರೆ ಕ್ರಿಸ್ತನನ್ನ ಮೈಪಡಿಸ್ಲಿಕ್ಕೆ ಬದುಕಿರೋದು ಏನಕ್ಕೆ ಅಂದ್ರೆ ಮನೆ ಕಟ್ಟಿ ಕೆಲವು ಹೇಳ್ತಾರೆ ನಾನು ಬದುಕಿರೋದೇ ನನ್ನ ಮಕ್ಕಳಿಗೋಸ್ಕರ ನಾನು ಬದುಕಿರೋದೇ ನನ್ನ ನನ್ನಿಗೋಸ್ಕರ ಬದುಕಿರೋದೇ ನನ್ನ ಗಂಡನಿಗೋಸ್ಕರ ಇಂಥ ಮಕ್ಕಳು ಬೇಡ ದೇವರು ಬಂದಿರೋದ ಮಕ್ಕಳು ನಾವು ಬದುಕಿರೋದು ಯಾರಿಗೋಸ್ಕರ ಕ್ರಿಸ್ತನಿಗೋಸ್ಕರ ಬದುಕುವಾಗಿದೆ. ಆಗಿದ್ರೆ ನಾನು ಕ್ರಿಸ್ತನಿಗೋಸ್ಕರ ಬದುಕಿದ್ರೆ ಜೀವಿಸುವ ನಾನಲ್ಲ ಕ್ರಿಸ್ತನೇ ನನ್ನನ್ನು ಜೀವಿಸ್ತಾರೆ ಅಂತ ಹೇಳುವಂತ ಅಲ್ಲಿಗೆ ನಾವು ಹೋದ್ರೆ ಬರ್ತೀವಿ. ಈಗ ದೇವರ ಮಕ್ಕಳು ಆಗಿದ್ದೇವೆ. ಈಗ ಏನಾಗಿದ್ದೇವೆ? ಈಗ ನಾವು ದೇವರ ಮಕ್ಕಳು. ಮುಂದೆ ಹೇಳ್ತದೆ ಮುಂದೆ ನಾವು ಏನಾಗ್ಬೇಕು ಅದಿನ್ನೂ ಪ್ರತ್ಯಕ್ಷವಾಗಲಿಲ್ಲ. ಈಗ ನಾವು ದೇವರ ಮಕ್ಕಳು ಹೌದಾ? ಮುಂದೆ ಹೋಗಿ ಲೋಕದಲ್ಲಿ ಎಷ್ಟು ಬಂದು ಸರಿ ನಾವು ಈ ಭೂಮಿಯನ್ನು ಬಿಟ್ಟು ಸರಿ ಮುಂದೆ ಏನಾಗ್ತೀವಿ ನಮಗೆ ಗೊತ್ತಿಲ್ಲ. ಮುಂದೆ ಹೇಳ್ತಾನೆ ಕ್ರಿಸ್ತನು ಪ್ರತ್ಯಕ್ಷವಾದರೆ ನಾವು ಸೇಮ್ ಆಗಿ ಹೇಳ್ತೀವಿ. ಯಾರ ಹಾಗೆ? ಕ್ರಿಸ್ತನ ಹಾಗೆ. ಹಾಗೆ ಲೋಕದಲ್ಲಿ ಕ್ರಿಸ್ತನ ಸಾರೂಪ್ಯವನ್ನು ನಾವು ಧರಿಸ್ಕೊಂಡಿದ್ರೆ ಪರಲೋಕದಲ್ಲಿ ಕೂಡ ಕ್ರಿಸ್ತನ ಹಾಗೆ ನಾವು ಮಾರ್ಪಡ್ತೀವಿ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಗೆತ್ಸೆಮನೆ ತೋಟದಲ್ಲಿದ್ದಾಗ ಆತನ ಹಿಡ್ಕೊಳ್ಳಿಕ್ಕೆ ಹೇಗೆ ಬರ್ತ ಸೈನಿಕರು ಆಗ ಯೇಸು ಸ್ವಾಮಿ ಅಂತ ಕೇಳ್ತಾರೆ. ಯಾರು ಯೇಸು ಸ್ವಾಮಿ? ಯೇಸು ಸ್ವಾಮಿಯ ಮೂರುವರೆ ವರ್ಷದಲ್ಲಿ ಬರೀ ಆ ದೇಶಕ್ಕೆ ಮಾತ್ರ ಇಡೀ ದೇಶಕ್ಕೆ ಹೊರದೇಶಕ್ಕೆಲ್ಲ ಪಬ್ಲಿಕ್ ಆಗ್ತಿದ್ರು. ಯೇಸು ಸ್ವಾಮಿ ಅವ್ರ ಫೇಸ್ ಎಲ್ಲರೂ ಓದಿದ್ರು. ಅವ್ರು ನೋಡೋದಕ್ಕೆ ತುಂಬ ಜನ ಬರ್ತಾ ಇದ್ರು. ಈ ಸಿಪಾಯಿಗಳನ್ನು ಕೂಡ ಯೇಸು ಸ್ವಾಮಿ ನೋಡಿದ್ದಾರೆ. ಆದರೂ ಆ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಯಾರಂತ ಹೋಗುತ್ತಾರೆ ಅಂದ್ರೆ ಜನ ಶಿಷ್ಯರು ಇವ್ರ ಜೊತೆ ಇಲ್ಲ. ಯಾಕಂದ್ರೆ ಶಿಷ್ಯರು ಆ ಮೂರುವರೆ ವರ್ಷದಲ್ಲಿ ಹೇಗೆ ಆಗ್ಬಿಟ್ಟರು ಅಂದ್ರೆ ಸೇಮ್ ಟು ಸೇಮ್ ಯೇಸು ಸ್ವಾಮಿನೇ ಕಾಪಿ ಮಾಡ್ತಾ ಇದ್ರು.
ಅವ್ರ ಡ್ರೆಸ್ ಕೋಡ್ ಆಗಿರಲಿ, ಅವ್ರ ಮಾತಿನ ಶೈಲಿ ಆಗಿರಲಿ, ಅವ್ರ ಅವರು ಶೇವ್ ಮಾಡೋ ದಾಡಿ ಬಿಡುವಂತ ಶೈಲಿ ಆಗಿರಲಿ. ಅರ್ಥಾಗ್ತಿದ್ಯಾ? ಯೇಸು ಸ್ವಾಮಿ ನೋಡಿದ್ರೆ ಶಿಷ್ಯರ ನೋಡಿದ್ರೆ, ಶಿಷ್ಯರ ನೋಡಿದ್ರೆ ಯೇಸು ನೋಡಿ ಇಂತ ಕಂತ ಮ್ಯಾಚ್ ಆಗ್ತೀನಿ ಹೋಗಿ. ಆದ್ರಿಂದ ಅವನು ಗುರುತಿದ್ದಾರೆ ಯೇಸು ಸ್ವಾಮಿ ಯಾರು. ಇವಾಗ ನಮ್ಮನ್ನ ನಮ್ಮಲ್ಲಿ ಆತನ ಕನ್ಫ್ಯೂಸ್ ಆಗ್ಬೇಕು. ಯೇಸು ಸ್ವಾಮಿ ಬಂದಿದ್ದಾರ ಅವ್ರ ಮಗಳು ಬಂದಿದ್ದಾರೆ ಇಲ್ಲಿ, ಯೇಸು ಸ್ವಾಮಿ ಬಂದಿದ್ದಾರ ಮಗ ಬಂದಿದ್ದಾರೆ ಇಲ್ಲಿ, ಕನ್ಫ್ಯೂಸ್ ಆಗ್ಬೇಕು. ಬಟ್ ಇವತ್ತು ನಮ್ಮ ನಂತರ ಕಾಣಿಸ್ತಿಲ್ಲ, ಯೇಸು ಸ್ವಾಮಿನ ಸೈತಾನ ಅಂತ ಆಗ್ತದೆ. ನಮ್ಮ ಜೀವಿತ ಇಷ್ಟರ ಮಟ್ಟಿಗೆ ಇಷ್ಟು ವರ್ಷಗಳಾದ್ರು ಕ್ರಿಸ್ತನ ಸಾರೋಗ್ಯವನ್ನು ನಾವು ಕಾಣಿಸ್ತೀವಿ. ಬಾಕಿ ಹೇಳಿದ್ರೆ ಮುಂದೆ ಯೇಸುವಿನ ಹಾಗೇನೆ ಹೋಗ್ತೀವಿ, ಯೇಸುವಿನ ಹಾಗೇನೇ ಇಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ, ಹಾಗೆಂದ್ರೆ ನಾವು ಖಂಡಿತವಾಗಿ ಈ ಲೋಕದಲ್ಲಿ ಬಂದಿರುವಾಗ ಕಾಲ ಹಾಗೆ ಬದಲಾಗಲಿಕ್ಕೆ ನಾವು ಪ್ರಯತ್ನ ನಾವು ಎಲ್ಲಿಯೋಗ್ತ ಈ ಭೂಮಿ ಬರಕ್ಕೆ ನಮ್ಮ ಚೇರಿ ಬರಬಹುದು. ಕೇಂದ್ರ ಕೂಡ 27:3 ಹೇಳುತ್ತೆ, ನೀವು ಯಹೋವನ ಸ್ವಾಸ್ಥ್ಯ ಮಕ್ಕಳು ತಂದೆ ತಾಯಿಗಳ ಕೊಟ್ಟರೆ ಅದು ಯಹೋವನ ಸ್ವಾಸ್ಥ್ಯ ಅಂತ ಆಸ್ತಿ ಅಂತೆ. ಎಲ್ಲಿಗೂ ಆಸ್ತಿ ದೇವರ ಒಪ್ಪಿಟ್ಬಿಟ್ಟು ಈ ಲೋಕದಲ್ಲಿ ಯಾಕೆ ಹೋದ, ಯಾಕೆ ಬಂದ್ ಬಂದ್ರಿ ನಿಮ್ಮಲ್ಲಿ ಸ್ವಲ್ಪ ಹಿಂದೆ ಇದೆ, ಯಾಕೆ ಹೋಗ್ರ ಪತ್ರಿಕೆ ಒಂದು ಪೇಪರ್ ಮೊದಲನೇ ಪತ್ರಿಕೆ 2:11 ಪೇಪರ್ ಬರಲ್ಲ ಮೊದಲನೇ ಪತ್ರಿಕೆ 2:11 ಪೇಜ್ ನಂಬರ್ 312 ಪ್ರಿಯರೇ ಆಗಿರುವ ನೀವು ಸಾಕು ನಿಮಿಷ ಪ್ರಿಯರೇ ಪ್ರವಾಸಿಗಳು ಪರದೇಶಿಸಲು ಆಗಿರುವ ನೀವು ನಿಮ್ಮ ಕೇಳಿದ್ದೆ ನಮ್ಮ ಕೇಳಿದ್ದೆ ನೀವು ಪ್ರವಾಸಿಗಳಂತೆ ಪ್ರವಾಸಿಗಳ ರಸ್ತೆಯಲ್ಲಿ ಟ್ರಿಪ್ ಹೋಗೋದು ಟೂರ್ ಹೋಗೋದು ಅಲ್ವಾ ಟೂರ್ ಎಲ್ಲಿ ಹೋಗ್ತೀರಿ ಈಗ ನೀವು ಕಾಲೇಜ್ ಹೋಗ್ತಾ ಇರ್ತೀರಿ ಪ್ರತಿದಿನ ಚಾಮರಾಜನಗರದಲ್ಲಿ ಜೂನಿಯರ್ ಕಾಲೇಜ್ ಜೆಎಸ್ಎಸ್ ಕಾಲೇಜ್ ಕಾಲೇಜ್ ಹೋಗ್ತಿರ್ತೀರಿ ನಿಮ್ಮ ಟ್ರಿಪ್ ಗೆ ಕರ್ಕೊಂಡು ಚಾಮರಾಜನಗರ ದೇವಸ್ಥಾನ ಹೋಗಲ್ಲ ಹೊಸಿಕೋಡು ಪಾರ್ಕ್ ಕರ್ಕೊಂಡೋಗಲ್ಲ ಟ್ರಿಪ್ಗೆ ಎಲ್ಲಕ್ಕೆ ಮಾಡ್ತಾರೆ ಚಾಮರಾಜನಗರ ಬಿಟ್ಟು ಕರ್ಕೊಂಡೋಗ್ತಾರೆ ಅವ್ರ ಪ್ರವಾಸಿ ಅಂತ ಹೇಳ್ತಾರೆ ಈಗ ನಾವು ಬೈಬಲ್ ಪ್ರಿಯರೇ ನೀವು ಪ್ರವಾಸಿಗರು ಎರಡು ಪರದೇಶಸ್ಥರು ನೀವು ಬೇರೆ ದೇಶದವರು ಕೇಳಿದ್ದಾರೆ ಆಯ್ತು ನಾವು ಯಾವ ದೇಶದವರು ಎಲ್ಲಿಂದ ಪ್ರವಾಸಕ್ಕೆ ಬಂದಿದ್ದೀವಿ ಅಂತ ನಾವು ಪರಲೋಕದವರು ಇಲ್ಲಿ ಬಂದಿದ್ದೀವಿ ಪ್ರವಾಸಕ್ಕೆ ಆಮೇಲೆ ಎಲ್ಲರೂ ನೆನ್ಪಿಟ್ಟು ಬರಿ ಆಸ್ತಿ ಮಾಡ್ತೀನಿ ಮನೆ ಮಾಡ್ತೀನಿ ಚರ್ಚಿ ಪರ ಬಂದ್ಬಿಟ್ಟಿದ್ದೀನಿ ಪಾಸ್ಟರ್ ಆ ಯೇಸು ಸ್ವಾಮಿನ ಜೊತೆ ಇದ್ರೆ ಒಂದು ಮನೆ ಕಷ್ಟಪಟ್ಬಿಟ್ಟಿದ್ದೀನಿ ಪಾಸ್ಟರ್ ಯಾತಕ್ಕೆ ನೀವು ಪ್ರವಾಸಿಗಳು ನೀವು ಯೋಚನೆ ಮಾಡಿ ಪ್ರವಾಸಕ್ಕೋ ಜಾಗದಲ್ಲೆಲ್ಲ ಒಂದು ಮನೆ ಮಾಡ್ಬಿಟ್ಟರೆ ಅಲ್ಲಿ ಏನು ಮಾಡಿದ್ರೆ ನಮ್ಮೂರ ಹೋಗಿರಲ್ಲ ಅಂತ ನಿಮ್ಗೆ ಒಂದು ಕಾರ್ಯ ಬಂದ್ಬಿಡ್ಬೇಕು ನಾನು ಈ ಭೂಮಿಗೆ ಸಂಬಂಧಪಟ್ಟವರಲ್ಲ ಈ ಭೂಮಿಯನ್ನು ಬೇಗ ಬಿಡ್ತೀನಿ ಅಲ್ಲಿಗೂ ನಾನು ಸೇರಿದ ಸಂದೇಶ ಅದಕ್ಕೆ ಯೋಗನೆ ಒಂದು ಆಡಂತದೆ ಸಿಗ್ದವರು ಅಲ್ಲಿದೆ ನಮ್ಮನೆ ಇಲ್ಲಿ ಬಂದ್ರೆ ಸುಮ್ಮನೆ ಅವ್ರು ಆಡ್ತಾವ್ರೆ ನಮಗೆ ಗೊತ್ತಿರಬೇಕು ಸತ್ಯ ಯಾರು ಆಡ್ಬೇಕು ಈ ಮಾತನ್ನ ಈ ಹಾಡ್ನ ನಾ ಮಾಡ್ಬೇಕು ನಮ್ಮನೆ ಅಲ್ಲಿದೆ ಅಲ್ಲಿ ನಾವು ಹೋಗ್ತೀವಿ ಪರದೇಶದವ್ರ ಅರ್ಥ ಏನು ಈ ದೇಶದವರೆಲ್ಲ ನಾವು ಹೊರ ದೇಶದವರೆಲ್ಲ ಬಂದ್ರೆ ಅವ್ರಿಗೆ ವ್ಯತ್ಯಾಸ ನೋಡ್ತೀವಿ ಜನ ನಮ್ಮನ್ನ ಹಂಗೆ ನೋಡ್ಬೇಕು ಈಗ ಹೋಗ್ತಾರೆ ಹೌದಾ ಫಾರಿನವ್ರು ಯಾರು ಬಂದ್ಬಿಟ್ರೆ ನೀವು ನೋಡ್ರಿ ಯಾರು ನೋಡಿದ್ರೆ ವ್ಯತ್ಯಾಸ ನೋಡ್ತೀರಿ ಅವ್ರೇ ವ್ಯತ್ಯಾಸ ನೋಡ್ತಿರ್ತೀರಿ ಅವ್ರ ಭಾಷೆ ಬೇರೆ ಬೇರೆ ಅವ್ರ ಬಣ್ಣ ಬೇರೆ ವ್ಯತ್ಯಾಸ ನೋಡ್ತೀವಿ ನಿಮ್ಮ ಸ್ವಭಾವ ನನ್ನ ಸ್ವಭಾವ ಚೆನ್ನಾಗಿರಬೇಕು ಇದು ವ್ಯತ್ಯಾಸ ಯಾವಾಗ ನೋಡುದು ಪ್ರಾರ್ಥನೆ ಯಾವಾಗ ನೋಡುದು ವಾಕ್ಯ ಯಾವಾಗ ನೋಡುದು ಯೇಸು ಯಾವಾಗ ನೋಡುದು ಆತ್ಮಿಕತೆ ಅಂತ ಕೆಲಸ ಮಾಡೋ ಸ್ಥಾನದಲ್ಲಿ ಒಂದು ದಿನ ಒಂದು ಸಿನಿಮಾ ನೋಡೋದು ಜನ್ಮ ಅಂತ ಅವ್ರ ಅರ್ಥ ಏನು ಸಿನಿಮಾ ನೋಡಿ ಎಂಜಾಯ್ ಮಾಡೋದು ಜೀವನ ಎಂಜಾಯ್ ಮಾಡೋದು ಈ ಲೋಕದಲ್ಲಿ ಆ ಪ್ರಕಾರ ಅಲ್ಲ ಅವರಿಗೆ ವ್ಯತ್ಯಾಸವಾಗಿ ಜೀವಿಸುವವರೇ ನಾವು ಪರದೇಶಿಗಳು ಪ್ರವಾಸಿಗಳು ಈ ತುಬಕದಲ್ಲಿ ದಯಮಾಡಿ ಕೇಳಿಸ್ಕೊಳ್ತೀವಿ ಇನ್ನು ಮೇಲೆ ದಯಮಾಡಿ ಸಭೆಯಿಂದ ಹೋದ್ಮೇಲೆ ನಿಮ್ಮನ್ನು ನೋಡಬಹುದು ಇವ್ರು ವ್ಯತ್ಯಾಸವಾಗಿರೋದಲ್ಲ ಇವ್ರು ನಮ್ಮೂರಲ್ಲ ಅನ್ನೋರಿಂದ ನಡ್ಕೊಳ್ಳಿ ನಮ್ಮೂರಲ್ಲ ಅಂದ್ರೆ ಜಗಳ ಆಗುತ್ತಲ್ಲ ಜಗಳ ನಮ್ಮೂರಲ್ಲ ಅನ್ಕೊಂಡ್ಬಿಡಿ ನಮ್ಮ ಸ್ವಭಾವಗಳಲ್ಲಿ ನೋಡುವಾಗ ಕ್ರಿಸ್ತವನ್ನು ಹೋಲುವ ಹಾಗೆ ನಾನು ಕಾಣಿಸಲ್ಪಟ್ಟರೆ ನಾನು ಈ ಲೋಕವನ್ನೆಲ್ಲ ಅಂದ್ರೆ ಜನರಿಗೆ ಸೇವೆ ನೀವು ಈ ಲೋಕದವರು ಅಲ್ಲದೇ ಇರುವುದರಿಂದ ನಾನು ನಿಮ್ಮ ಲೋಕವನ್ನು ಆಚೆ ತೆಗೆದುಕೊಂಡಿರುವುದರಿಂದ ನಿಮ್ಮನ್ನು ಪ್ರತ್ಯೇಕಿಸಿರುವುದರಿಂದ ನಿಮ್ಮನ್ನು ಪ್ರತಿಷ್ಠಿಸಿರುವುದರಿಂದ ಈ ಲೋಕವನ್ನು ದ್ವೇಷ ಮಾಡುತ್ತೆ ಹೌದಾ ಲೋಕವನ್ನು ದ್ವೇಷ ಮಾಡುತ್ತೆ ಕಾರಣ ನಾವು ಲೋಕದವರು ಈ ತಾಪದೊಂದಿಗೆ ನಾವು ಜೀವಿಸಬೇಕಾಗಿದೆ ಮತ್ತಾಯ ಮಸ್ಕೊತ್ತೆ 13:3 ಅದರ 43 ವಚನ
13:43 ಆಗ ನೀತಿವಂತರು ಆಗ ಅಂದ್ರೆ ತಕ್ಷಣ ಎಲ್ಲೆಲ್ಲ ಬೈಬಲ್ ಓದ್ತಿರೋ ಆಗ ಅಂದ್ರೆ ಯಾವಾಗ ಅಂತ ಹೇಳ್ತೀವಿ ಆಗ ಅಂದ್ರೆ ಯಾವಾಗ ಆಗ ನೀತಿ ಬಂತು ತಪ್ಪ ತಂದೆಯ ರಾಜ್ಯದಲ್ಲಿ ಆಗ ಅಂದ್ರೆ ಯಾವಾಗ ಯಾವತ್ತಿನಲ್ಲಿ ಯಾವ ಬಗ್ಗೆ ಮಾತಾಡ್ತೀನಿ ನಾನು ಮಗನ ಸಾರೂಪ್ಯ ಪರಲೋಕದಿಂದ ಬಂದಾಗನ ಸಾರೂಪ್ಯವನ್ನ ನಾವು ಯಾವಾಗ ಧರಿಸ್ಕೊಳ್ತೀವೋ ಆಗ ನೀತಿವಂತರು ತಂದೆಯ ರಾಜ್ಯದಲ್ಲಿ ಸೂರ್ಯನ ಪ್ರಕಾಶಿಸ್ತಾರೆ ಇರೋದ್ರಲ್ಲಿ ಸೂರ್ಯನ ನೋಡಿ ಕೈ ಮುಗಿದಲ್ವ ಸೂರ್ಯನ ಅಂದ್ರೆ ದೇವರಲ್ವ ಆಗ ಸೂರ್ಯನ ಉಂಟು ಮಾಡುವಂತ ದೇವರು ಇದ್ದಾರೆ ನೀವು ನನ್ನ ಧರಿಸ್ಕೊಂಡ್ಬಿಟ್ರೆ ಭೂಮಿಗೆ ಸೂರ್ಯನ ಸೇರಿ ಪ್ರಕಾಶಿಸುತ್ತೆ ಹೆಜ್ಜೆಗೆ ಅಂದ್ರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀವಿ ನಿಜ ನಿಜವಾಗ ಬೆಳಕಾಗಿದ್ದೀವ ತುಂಬಾ ಜನ ಬೆಳಕಾಗಿಲ್ಲ ಸತ್ಯ ಹೇಳ್ತೀನಿ ಮತ್ತೊಬ್ಬರು ಬೆಳಕಾಗಿದ್ರಲ್ಲಿ ನಮ್ಮ ಜೀವನಕ್ಕೆ ಅವರೇ ಕಟ್ಟಲಾಗ ಇಂಥ ಕಾಲದಲ್ಲಿ ನಾನು ಸೂರ್ಯನಂತೆ ಪ್ರಕಾಶಿಸ್ತೇನೆ ಯಾವಾಗ ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಂಡ್ರೆ ಪರಲೋಕದಿಂದ ಬಂದಾಗ ಸಾರೂಪ್ಯ ಧರಿಸ್ಕೊಂಡ್ಬಿಟ್ರೆ ಭೂಮಿಯಲ್ಲಿ ಅಥವಾ ದೇವರ ರಾಜ್ಯದಲ್ಲಿ ನಾನು ಸೂರ್ಯನಂತೆ ಪ್ರಕಾಶಿಸ್ತೇನೆ ಸೂರ್ಯನ ಅನೇಕರಿಗೆ ಒಂದು ಎದುರು ನೋಡ್ತಾರೆ ಬೆಳಗಿನ ಸಮಯ ಇವತ್ತು ಸೂರ್ಯನ ಇಲ್ಲದೆ ಇವತ್ತು ನೇಚರ್ ಈ ಪರಿಸರ ಚೆನ್ನಾಗಿ ಸಾಧ್ಯ ಸೂರ್ಯ ಇಲ್ಲದೆ ಪರಿಸರ ಚೆನ್ನಾಗಿ ಸಾಧ್ಯ ನೀವು ಅನಿಸ್ಬೇಕು ನಾನಿಲ್ಲೇ ಅನ್ನೋದ್ರಿಂದ ಯಾರು ಚೆನ್ನಾಗಿರಕ್ಕಾಗಲ್ಲ ಹೆಮ್ಮೆಗಲ್ಲ ನಾನ್ ದೇವರ ಮಗಳು ಮಗಳು ನನ್ನ ಮೂಲಿಗೆ ನನ್ನ ಮೂಲಗನ ದೇವರ ಆಶೀರ್ವಾದ ಮಾಡಬೇಕು ನಮ್ಮ ಗ್ರಾಮಕ್ಕೆ ಆ ಪಕ್ಕದ ಬರಬೇಕು ದೇವರ ನನ್ನ ಮೂಲಗನ ಗ್ರಾಮದಲ್ಲಿ ಆಶೀರ್ವಾದ ಮಾಡ ಅದಕ್ಕಾಗ 17 ದೇವರ ನೋಡಿ ಸೊದೋಮ್ ಗೊಮೊರ ಪ್ರಕರಣವನ್ನು ನಾಶ ಮಾಡಿ ಬಂದಂತೆ ನಾನು ಅಬ್ರಹಾಮನ ತಿಳಿಸಿದ ನಾನು ಏನು ಮಾಡಲ್ಲ ನಿಮ್ಗೆ ಆ ನಿಮ್ಮನ್ನು ನೋಡಿ ದೇವರ ಹೇಳಿದೆ ನನ್ನನ್ನು ಸಾರ್ವಕ್ಕೆ ಕಲಿಸ್ಕೊಂಡಂತ ನನ್ನ ಮಗನಿಗೆ ತಿಳಿಸಿದೆ ನನ್ನ ಮಗನಿಗೆ ತಿಳಿಸಿದೆ ನಾನು ಇವರಿಗೆ ಏನು ಮಾಡಲ್ಲ ಇವತ್ತು ಬಿಸಿಲಿನ ಚಾಮರಾಜ 36 ಇದೆ ಅನೇಕರು ಕಣ್ಣೀರಿರ್ತಾರೆ ಮಳೆ ಬೇಕು ಸ್ವಾಮಿ ಮಳೆ ಬೇಕು ಅಂತ ನೀವು ಕೇಳಿ ನನಗೆ ತಿಳಿಸಿದೆ ಮಾಯ ಮಾಡಬೇಡ ಸ್ವಾಮಿ ಆಗುತ್ತೆ ನೀವು ತಿಳಿಸಿದ ದೇವರಿಗೆ ಮಾಡಲ್ಲ ಆ ಒಂದು ನಿಕಟವಾದ ಸಂಬಂಧಕ್ಕೆ ಆಗ್ತದೆ ಅದೇ ಕ್ರಿಸ್ತನ ಸಾರ್ವತ್ವವನ್ನು ಧರಿಸಿಕೊಳ್ಳುವುದು ನಾನು ಕ್ರಿಸ್ತನ ಹಾಗೆ ಮಾಡ್ಬೋದು ಆದಷ್ಟು ಸ್ಮೈಲಿಂಗ್ ಫೇಸ್ ಅಂತ ನಗುಮುಖ ಎಲ್ಲರೂ ನಗುಮುಖ ಇವತ್ತು ಮರಮಗೆ ಕೆಂಡಬೇಡಿ ಅದು ನಗುಮುಖ ಬೇಡಿ ನಗುಮುಖ ಬೇಡಿ ಇವನು ನೋಡಿದ ಒಂದು ಗೊತ್ತರಿಂದ ಆದಷ್ಟು ಇವರಲ್ಲಿ ಚೇಂಜಸ್ ಇದೆಯಲ್ಲ ಅನ್ನುವ ರೀತಿಯ ಅದೇ ನಮ್ಮಲ್ಲಿ ಚೇಂಜಸ್ ಬೋದು ಸರ್ ಕೆಲವು ಬಗ್ಗೆ ಹೇಳ್ತಾರೆ ಯಾವಾಗಲೂ ಕೋಪ ಯಾವಾಗಲೂ ಕೋಪ ತಾಯಿ ಕಂಡ್ರ ತಂದೆ ಕಂಡ್ರ ಒಡಹುಡುಗ ಕಂಡ್ರ ಕೋಪ ಕೋಪ ಸಿಡಿದು ಬಿಡ್ತಾರೆ ಕ್ರಿಸ್ತನನ್ನ ಕಲ್ಸ್ಕೊಂಡ್ರೆ ಎಷ್ಟು ಮತ್ತೆ ನಮ್ಮ ಹೇಳ್ತಾ ಇದ್ದೀವಿ ಅದರ ಬಗ್ಗೆ ಒನ್ ಅವರ್ ಪ್ರೇಯರ್ ಕೂತು ಪ್ರೇಯರ್ ಮಾಡಿ ಇಚ್ಛೆ ಬಂದ್ರೆ ನನ್ನ ತಲೆ ಮೇಲೆ ಒಂದು ಬಗ್ಗೆ ಸಾಂಬಾರ್ ಸುದ್ದು ನನ್ನ ಕೋಪ ಬರಲ್ಲ ನಿಜವಾಗಿದೀವಲ್ಲ ಹಾಗಿಲ್ಲ ಒಣ್ಣವ ಪ್ರೇಯರ್ ಮಾಡಿ ಇಚ್ಛೆ ಬಂದಿದ್ದಾಗ ಸಣ್ಣ ಸಮುದಾಯ ಸ್ಟಾರ್ಟ್ ಮಾಡ್ತಿದ್ದಾನೆ ಜಗಳ ಆದ್ರೆ ಈ ತರ ಕಾರ್ಯಗಳಲ್ಲ ನಿಮ್ಗೆ ಹೇಳು ನನ್ನ ಮೂಲಕ ಕ್ರಿಸ್ತರು ಹೊರಗೆ ಬರ್ತಾರೆ ಕ್ರಿಸ್ತನನ್ನು ನಾನು ಬರ್ತು ಹೊರಗೆ ತೋರಿಸ್ಬೇಕಾಗಿದೆ ಎರಡು ಹೊರಗೆ ಬರ ಬಂದಕ್ಕೆ ನಾಲ್ಕನೇ ಅಧ್ಯಾಯ ಎರಡು ಹೊರಗೆ ಹೊರಗೆ ಬರ ಬಂದಕ್ಕೆ ನಾಲ್ಕನೇ ಅಧ್ಯಾಯ ಅದರ ಅರ್ಥ ಹೆಚ್ಚು ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಜೀವ ಎಲ್ಲಿದೆ ಅಂತೆ ಎಲ್ಲ ಬೈಬಲ್ ತೆಗೆದುಕೊಂಡಿದ್ದ ಯೇಸುವಿನ ಜೀವ ಎಲ್ಲಿದೆ ಅಂತೆ ನಮ್ಮ ದೇಹದಲ್ಲಿ ನಿಜ ಯೇಸುವಿನ ಜೀವ ನಮ್ಮ ದೇಹದಲ್ಲಿ ಇದ್ರೆ ಮತ್ತೊಬ್ಬರಿಗೆ ಜೀವ ಕೊಡುತ್ತಾನೆ ಅದು ಕಾಣುತ್ತಾನೆ ಆದ್ರೆ ಕಾಣಬೇಕು ಅಂದ್ರೆ ಒಂದು ಕೆಲಸ ಮಾಡಬೇಕು ಏನಂತ ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ನನ್ನ ದೇಹದಲ್ಲಿ ಗಮನಿಸಿ ಯೇಸುವಿನ ಜೀವ ಇದೆ ಈ ಜೀವ ಒಳಗೆ ತೋರಿಸಬೇಕು ಅಂದ್ರೆ ನಾನು ಯೇಸುವಿನ ಮರಣಾವಸ್ಥೆಯನ್ನು ಈ ದೇಹದಲ್ಲಿ ಅನುಭವಿಸಬೇಕು ಯೇಸು ಮರಣ ಹೆಂಗ ಅನುಭವಿಸ್ತು ಸಿಗದ ಮೇಲೆ ಸುಲಭವಾಗಿತ್ತಾರೋ ಬಹಳ ಕಠಿಣವಾದ ಚಿಕಿತ್ಸೆ ಮೌನವಾಗಿ ಅನುಭವಿಸುದು
ಬೈಬಲ್ ಮಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಂತ ಹುಲಿಯಂತೆ ಮೌನವಾಗಿದ್ರು. ಒಂದೇನು ಕಟ್ಟಿಸುವವರ ಬದುಕಲ್ಲಿ ಸಂಗಡ ಮೌನವಾಗಿರುವಂತೆ ಸ್ವಾಮಿ ಮೌನವಾಗಿದ್ದು ಮರಣವನ್ನ ಅನುಭವಿಸಿದ್ರು. ಲೋಕದಲ್ಲಿ ನಮಗೆ ಹಿಂಸೆಗಳು, ಹೋರಾಟಗಳು, ಕಷ್ಟಗಳು ಇರುವಾಗ ಇದು ನನಗೆ ಮಾತಾಡಲು ಸಾಧ್ಯ ಇರ್ತಾ ಇದೆ. ಹಾಗಾದ್ರೆ ನೀನ್ ಹೇಗಿರ್ಬೇಕು ಸೇವಕರ? ಯೇಸುವನ್ನು ನಂಬಿದವರು ಕ್ರಿಸ್ತನ ಜೀವನದಿಂದ ಇರೋದ್ರಿಂದ ಮರಣಾವಸ್ಥೆಯನ್ನು ದೇಹದಲ್ಲಿ ಅನುಭವಿಸ್ಬೇಕಾಗಿದೆ. ಮರಣಾವಸ್ಥೆ ಅಂದ್ರೆ ಯಾವಾಗಲೂ ಸಂಕಟ, ವೇದನೆ. ಹಾಸ್ಪಿಟಲ್ ಐಸಿ ವಾರ್ಡ್ ಮಲಗಿರೋರು ಏನು ಅನುಭವಿಸ್ತಾ ಇದ್ದಾರೆ ಗೊತ್ತಾ? ಮರಣಾವಸ್ಥೆಯನ್ನು ಅನುಭವಿಸ್ತಾ ಇದ್ದಾರೆ. ಹೌದಾ? ಐಸಿಯುನಲ್ಲಿ ಮಲಗಿರೋ ಏನು ಅನುಭವಿಸ್ತಾರೆ? ಮರಣಾವಸ್ಥೆ. ನಾವು ಇಲ್ಲಿ ಕೂತಿರೋರು ಆರಾಮಾಗಿ ಕಾರ್ಯಕ್ರಮಗಳೇ ಮರಣಾವಸ್ಥೆ ಅನುಭವಿಸ್ತಾ ಇಲ್ಲ. ಆದರೆ ಅನೇಕರಿಂದ ಅವಮಾನಗಳು, ತಿರಸ್ಕಾರಗಳು, ಕೆಟ್ಟ ಮಾತುಗಳು ಬರುವಾಗ, ನಿಮ್ಮ ಕುಟುಂಬಗಳನ್ನು ದೂಷಿಸುವಾಗ, ನೀವು ಸಂಪಾದನೆ ಕೈ ಉಳಿದು ಹೋದಾಗ, ಎಲ್ಲರೂ ನಷ್ಟಗಳನ್ನು ಕಾಣುವಾಗ, ಅಯ್ಯೋ ಯಾಕೆ ಬೇಕು ಈ ಜೀವನ ಅನ್ನುವಂಥ ಮರಣಾವಸ್ಥೆ ಮುಖ್ಯ ನೋಡಿ. ಇದಂಥ ಸಂದರ್ಭದಲ್ಲಿ ಕ್ರಿಸ್ತನ ಜೀವನದಿಂದ ಹೊರಗೆ ತೋರಿ ಬರ್ತದೆ. ಇದಕ್ಕೆ ಯಾರು ಇಷ್ಟಪಡಲ್ಲ? ಯೇಸು ನಂಬಿದ್ದೀನಿ, ನನ್ನ ಆಶೀರ್ವಾದ ಆಶೀರ್ವಾದ ಇಟ್ಬಿಟ್ರೆ ಅನೇಕರನ್ನು ನೋಡಿ ಯೇಸು ಮಕ್ಕಳು ಅಂತ ಹೇಳ್ತಾರೆ ಅಂತ ನಾವು ನಂಬಿದ್ದೀನಿ. ಅದು ಅಷ್ಟು ಮಾತ್ರ, ನನ್ನ ದೇಹದಲ್ಲಿ ಮರಣಾವಸ್ಥೆಯನ್ನು ನಾನು ಅನುಭವಿಸಬೇಕಾಗಿ ಒಂದು ವೇಳೆ ಅಂತ ಒಂದು ಮರಣಾವಸ್ಥೆಯನ್ನು ನಾನು ಹೋಗುವಾಗ ಕೂಡ ಕ್ರಿಸ್ತನ ಜೀವ ನನ್ನಲ್ಲಿ ಜನರಿಗೆ ಕೊಡಬೇಕು. ಕಡೆಯ ಹೋಗಿ ಎಲ್ಲರೂ ತಮ್ಮೂರನೇ ಅಧ್ಯಾಯ, ಮೂರನೇ ಅಧ್ಯಾಯ ಅಂದ್ರೆ ಹದಿನೆಂಟನೇ ವಚನ, ಹದಿನೆಂಟನೇ ವಚನ. ನಾವೆಲ್ಲರೂ ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗಿದ್ದೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸ ಆಗುತ್ತೆ. ಕಳೆದ ವರ್ಷಗಳಲ್ಲಿ ಯೇಸು ಬರೋದಕ್ಕೆ ಮುಂಚೆ ದೇವದರ್ಶನ ಕೂಡ ಅಂತೇಳಿ ಮಾಡಿದ್ರು. ಆ ದೇವದರ್ಶನ ಕೂಡ ಆಗಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಾಗ ಒಂದು ತೆರೆ, ಒಂದು ಸ್ಕ್ರೀನ್ ಆಗ್ತಾ ಇತ್ತು. ತೆಲುವಾದ ಸ್ಕ್ರೀನ್, ಕೆಲವು ದೇವಸ್ಥಾನಗಳಲ್ಲಿ ಇವತ್ತು ಕೂಡ ನೀವು ನೋಡ್ಬೋದು, ದೇವಸ್ಥಾನಗಳಲ್ಲಿ ಒಂದು ತೆಲುವಾದ ಸ್ಕ್ರೀನ್ ಆಗಿರ್ತಾರೆ. ಯಾಕಂದ್ರೆ ನೀವು ನೇರವಾಗಿ ದೇವರನ್ನು ನೋಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಪೂಜಾರಿ ಮೂಲಕ ನೀವು ಹೋಗ್ಬೇಕು ಅಂತ ಅರ್ಥ. ಅರ್ಥಾಗ್ತಿದ್ಯಾ? ಹಳೆ ಬಡಬಡಿಕೆ ಇದು ಇತ್ತು, ಯಾಜಕರ ಮೂಲಕವಾಗಿ ಏನಾದ್ರೂ ಸಂದರ್ಶಬೇಕಿತ್ತು. ಆದ್ರೆ ಆ ತೆರೆಯನ್ನ ಒಂದು ಯೇಸು ಸ್ವಾಮಿ ತೆಗೆದುಬಿಟ್ಟು ತೆಗೆದುಬಿಟ್ಟು ಇವತ್ತು ನೇರವಾಗಿ ನಾವು ದೇವರನ್ನ ಸಂದರ್ಶಿಸಿದ್ದೀವಿ. ಆ ತೆಂಕೆ ಹೋಲಿಕೆಯಾಗಿ ನಾವು ಮಾತಾಡಿದ್ರೆ ಗಮನಿಸ್ರಿ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿ. ಇನ್ನೂ ಕ್ಲಿಯರ್ ಇಲ್ಲ ಯೇಸು ಸ್ವಾಮಿ ಹೇಗಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಕ್ರಿಸ್ತನು ಹೇಗಿದ್ದಾರೆ ಅಂತ ಸತ್ಯವೇದ ಮೂಲಕ, ವಾಕ್ಯದ ಮೂಲಕ ನಾವು ತಿಳ್ಕೊಳ್ತಾರೆ. ಆ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ನಾವು ನೋಡುವವರಾಗಿದ್ದೇವೆ. ಆದ್ರೆ ಇದೇ ರೀತಿ ನಾವು ಜೀವಿಸುವಾಗ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾಧ್ಯ ಉಳ್ಳವರೇ ಆಗುತ್ತೆ. ನೋಡ್ತಾ 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 ಯಾರ ಕಥಾಗ್ತಿರುತ್ತೆ ಅವರ ಹಾಗೆಯೇ ಬದಲಾಗ್ತದೆ. ತುಂಬಾ ಜನ ನಾವು ಆ ರೀತಿ ಬದಲಾಗ್ತೀವಿ, ಯೇಸುವನ್ನ ನೋಡ್ತಿದ್ದೇವೆ ಅಂತ ವಿರುದ್ಧವಾಗಿ ನಾವು ಜೀವಿಸ್ತಾನೆ. ಆದ್ರೆ ಕ್ರಿಸ್ತನನ್ನು ಕಾಣ್ತಿದ್ದೆ, ಕ್ರಿಸ್ತನ ನಾನು ಹೋಲುವಂತಾಗ್ತೇನೆ, ಅವರನ್ನೇ ನಾನು ಮಾಡ್ಕೊಡ್ತೇನೆ ಅನ್ನುವಂತ ಕಡಿಮೆ. ಕೆಲವು ತಂದೆ ತಾಯಿಗಳ ಆಟಿಟ್ಯೂಡ್ ಅವರ ಮಾತಿನ ಶೈಲಿಯೇನೆ ಕೆಲವು ಮಕ್ಕಳು ಹೇಳ್ತಾರೆ. ಅವ್ರಿಗೆ ಕೆಲವು ಮಕ್ಕಳು ಕೆಟ್ಟ ಕೆಟ್ಟ ಮಾತುಗಳನ್ನು ಬೈತಾರೆ. ಎಲ್ಲಿಂದ ಕಲ್ತು ಅಂದ್ರೆ ಕೆಲವು ಯಾವ ಸಂಗಡ ಕಲ್ತು ಬೆರೆತು ಬೆರೆತು ಅವ್ರು ಕಲ್ತ್ಕೊಂಡಿದ್ದಾರೋ ಅದನ್ನೇ ಹೊರಗಡೆ ಅವ್ರು ತೋರಿಸಕ್ಕೆ ಇಷ್ಟಪಡ್ತಾರೆ. ಇವತ್ತು ನಾನು ನೀವು ದಿನದ 24 ಗಂಟೆ ಹೆಚ್ಚಿನ ಸಮಯ ಯಾರನ್ನ ಹೃದಯದಲ್ಲಿ ಧ್ಯಾನಿಸ್ತೀವೋ ಅವರೊಂದಿಗೆ ಮಾತಾಡ್ತೀವಿ. ಇವತ್ತು ದಯಮಾಡಿ ಇವತ್ತರಿಂದ ಹೆಚ್ಚಿನ ಸಮಯ ದೇವರ ಸಂಗಡ ಒಂದು ಸಂಪರ್ಕದಲ್ಲಿ ನನ್ನ ಮೊದಲು ಹೇಳ್ತಿದ್ದೀನಿ. ನಾನು ನನ್ನ ಮಾತು ನನ್ನ ಸ್ವಭಾವಗಳೆಲ್ಲ ಕ್ರಿಸ್ತನಂತ ಓದುವಂತೆ ನಾನು ಇರಬೇಕು ಅಂತ ಪ್ರಯತ್ನ ನನ್ನ ಆಸೆ. ಪ್ರತಿಯೊಬ್ಬರು ನಾವೀಗ ಆಸೆ ಪಟ್ಟರೆ ನಾನು ಸತ್ಯ ಹೇಳ್ತೀನಿ, ಚಾಮರಾಜನಗರ ತಿರುಗಾಡಿದ್ರೆ ಯೇಸು ಸ್ವಾಮಿ ತಿರುಗ ಒಂದೊಂದು ಮನೆಗಳಲ್ಲಿ ಯೇಸು ಸ್ವಾಮಿ ನೀ ಪಾದ ಕರೀತಾರೆ, ನಿಮ್ಮ ಮೂಲಕ ಕರೀತಾರೆ. ನಮ್ಮ ಮನೆ ಒಂಚೂರು ಒಂದು ಕಾಲಿ ಕೊಟ್ಟು ಪ್ರೇಯರ್ ಮಾಡ್ಕೊಂಡು ನಿಮ್ಮ ಕರೀತಾರೆ. ಯೇಸು ಸ್ವಾಮಿ ಎಲ್ಲಿದ್ದಾರೆ? ನನ್ನ ಯೇಸು ಸ್ವಾಮಿ ಎಲ್ಲೂ ಇಲ್ಲ, ಪರಲೋಕಗಳು ಇಲ್ಲ, ಯೇಸು ಸ್ವಾಮಿ ನಿನ್ನಲ್ಲಿಲ್ಲ. ಯೇಸುವರ ಮಕ್ಕಳಾಗಿ ಇನ್ನು ಗೆಲ್ಲಬೇಕು, ಮಿನಿ ಜೀಸಸ್ ಅಂತ ಹೇಳ್ಬೇಕು. ಒಂದೊಂದು ಮಿನಿ ಜೀಸಸ್ ಚಾಮರಾಜನಗರ ಓಡಾಡ್ತಿರ್ಬೇಕು. ಹಲ್ಲೆಲೂಯಾ. ಆ ಚಿಕ್ಕ ಚಿಕ್ಕ ಜೀಸಸ್ಗಳು ಒಂದು ಕಡೆ ಸೇರಿದ್ರೆ ಚಿಕ್ಕ ಪರಲೋಕವಾಗಿ ಆ ಜನ ಮಾಡ್ತಾರೆ. ಚಿಕ್ಕ ಪರಲೋಕ ನಿನ್ನ ಮನೆ ಪರಲೋಕದಂತೆ ವಾತಾವರಣ ಉಂಟಾಗ್ಬೇಕು.
ಕೆಲವು ಬಂದಿದ್ದರು ವಿಚಿತ್ರವಾದಂತಹ ಕಾರ್ಯಗಳು ಭಯಂಕರವಾದ ಒಂದು ಕಠಿಣವಾದ ಸನ್ನಿವೇಶಗಳನ್ನು ಆಗುತ್ತಿರ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಾನು ಸಭೆಯನ್ನು ಕ್ರಿಸ್ತನ ಧರಿಸಿಕೊಂಡು ನಾನು ಹೋಗ್ತಾ ಇದ್ದೀನಿ, ನನ್ನ ಮನೆಗೆ ಎಷ್ಟು ಬರ್ತಾರೆ, ನನ್ನ ಮನೆಯಲ್ಲಿ ಕ್ರಿಸ್ತನ ವಾತಾವರಣ ಉಂಟಾಗುತ್ತೆ, ಒಂದಿನ ಉಂಟಾಗಲ್ಲ, ಖಂಡಿತ ಹೋರಾಟ ಹೆಚ್ಚಾಗುತ್ತೆ, ಇದಕ್ಕೆ ತೀರ್ಮಾನ ಬದಲಾಯಿಸುವಂತ ಕಾರಣವಾಗುತ್ತೆ. ತೀರ್ಮಾನ ಬದಲಾಯಿಸಬೇಡಿ. ಏನೇ ಹೋರಾಟವಾಗಲಿ ನಾನು ಕ್ರಿಸ್ತನ ಬರೆಸ್ಕೊಂಡಿದ್ದೀನಿ, ಕ್ರಿಸ್ತನನ್ನು ನಾನು ಪ್ರತಿಬಿಂಬಿಸ್ತೇನೆ. ಅಂತ್ಯಯುಗದಲ್ಲಿ ಅನೇಕರು ಶಿಷ್ಯರು ನೋಡಿ ಕ್ರೈಸ್ತರು ಅಂತ ಕಾರಣ ನನ್ನನ್ನು ನೋಡಿ, ನನ್ನ ಕುಟುಂಬದವರು ಹೇಳಬೇಕು, ನನ್ನ ಊರಿನವರು ಹೇಳಬೇಕು, ನನ್ನ ಕೆಲಸದ ಸ್ಥಾನದಲ್ಲಿ ಹೇಳಬೇಕು, ನನ್ನ ತೊಲಸಿಗೆ ಹೇಳಬೇಕು, ಇವರು ಕ್ರಿಸ್ತನ ನೋಡಬೇಕು. ಅದಕ್ಕೆ ನಾನು ನೀವು ಚಿಂತಿಸುವ ಯಾವಾಗಲೂ ವ್ಯರ್ಥವಾದ ವಿಚಾರಗಳನ್ನ, ಹಣದ ವಿಚಾರಗಳನ್ನ, ಈ ಸಂಪಾದನೆಗಳನ್ನ ಇದನ್ನೇ ನೋಡಿ ತಾಪಿಸಬೇಕು. ಹೇಗಾದ್ರೂ ನಾನು ಕ್ರಿಸ್ತನಂತೆ ಮಾಡಬೇಕು. ಕ್ರಿಸ್ತನಂತೆ ಮಾಡೋದು ಯಾರ ಕೆಲಸದಂತೆ ಕಲಿಯಲು ಬಂದದ್ದು? ಇದು ಯಾರ ಕೆಲಸ? ದೇವರ ಆತ್ಮನಾಗಿರುವ ಕರ್ತನ ಕೆಲಸ. ಈಗ ಕ್ರಿಸ್ತನ ಸಾರ್ವಜನ ನಾನು ನೀವು ಹೊಂದುವುದು ಪರಿಶುದ್ಧಾತ್ಮ ಕೆಲಸ. ಪರಿಶುದ್ಧಾತ್ಮ ಕೇಳುವಾಗ ಏನನ್ನೂ ಕೇಳಬೇಡಿ. ಇವತ್ತು ಕೇಳುವಂತದ್ದು ನೀವು ಆಗಿ ಪರಿಶುದ್ಧಾತ್ಮನೆ ಕ್ರಿಸ್ತನಂತೆ ನನ್ನ ಸಾರ್ವಜನವಾಗಿದೆ ಸರ್. ಕ್ರಿಸ್ತನಂತೆ ನನ್ನ ಮಾಡ್ತೀವಿ. ಜೀವಿಸುವ ನಾನಲ್ಲ, ಕ್ರಿಸ್ತನೇ ನನ್ನ ಜೀವಿಸ್ತಾನೆ ಎಂಬ ಪಾತ್ರದಲ್ಲಿ ನಾವು ಬರೆಯುತ್ತೇವೆ. ಹಲ್ಲೆಲೂಯಾ. ಕರ್ತನ ಮಾಡಬೇಕು.